ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮ್ಮ ಮಾನವನ ದೇಹಕ್ಕೆ ಒಂದು ಆಕಾರವನ್ನ, ಸಾಕಾರವನ್ನ ಮತ್ತು ಅಲಂಕಾರವನ್ನ ನೀಡುವಂತಹದ್ದು ಮೂಳೆಗಳು. ಮೂಳೆಗಳಿಗೆ ಬರುವಂತಹ ಅತಿ ಮುಖ್ಯವಾದ ಒಂದು ಕಾಯಿಲೆ ಅಂತಂದ್ರೆ ಅದು ಆರ್ಥರೈಟಿಸ್. ಇವತ್ತಿನ ವಿಷಯ ಕೂಡ ಅದೇ ಆಗಿದೆ. ಆರ್ಥರೈಟಿಸ್ನ ವಿವಿಧತೆಗಳು ಮತ್ತು ಹೇಗೆ ಈ ಕಾಯಿಲೆ ಬರುತ್ತೆ ಮತ್ತು ಅದರ ಗುಣಲಕ್ಷಣಗಳೇನು ಮತ್ತು ಹೇಗೆ ಇದಕ್ಕೆ ಚಿಕಿತ್ಸೆಯನ್ನ ನೀಡಬಹುದು ಹೋಮಿಯೋಪತಿಯಲ್ಲಿ, ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ಡಾಕ್ಟರ್ ಪ್ರಶಾಂತ್ ಆಲ್ಗೂಡ್ ಅವರವರು ತಿಳಿಸ್ಕೊಡ್ತಾ ಇದ್ದಾರೆ. ಸರ್, ಮೊದಲಿಗೆ ಆರ್ಥರೈಟಿಸ್ ಯಾವ ಕಾರಣಗಳಿಗೆ ಬರುತ್ತೆ ಅಂತ ಅನ್ನೋದನ್ನ ದಯವಿಟ್ಟು ಹೇಳಿ. ನಿಜವಾಗ್ಲೂ ಇವತ್ತು ನೀವು ಹೇಳಿರೋ ಪ್ರಕಾರ ಇವತ್ತಿನ ವಿಷಯ ಅನ್ನೋದು ಬಂದ್ಬಿಟ್ಟು ಆರ್ಥರೈಟಿಸ್ ಅಥವಾ ಸಂಧಿವಾತ ಅಂತ ಹೇಳ್ತೀವಿ. ಸೊ ಜನರಲಿ ಇಷ್ಟರ ಮಟ್ಟಿಗೆ ಕಾಮನ್ ಆಗಿದೆ ಅಂದರೆ, ಸೊ ಒಂದು ಫ್ಯಾಮಿಲಿಯಲ್ಲಿ ಒಬ್ಬರಾದರೂ ಈ ಕಾಯಿಲೆಯಿಂದ ಸಫರ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಅದರಲ್ಲೂ ಒಂದು 10 ವರ್ಷದ ಕೆಳಗಡೆ ನೋಡೋದಾಗಿದ್ರೆ ಈ ಒಂದು ಕಾಯಿಲೆನ ನಾವು ಏಜ್ ರಿಲೇಟೆಡ್ ಸಮಸ್ಯೆ ಅಂತ ಹೇಳ್ತಾ ವಯಸ್ಸಾದವರಲ್ಲಿ ಮಾತ್ರ ಬರ್ತಾ ಇತ್ತು. ನಿಜವಾಗ್ಲೂ ಆದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಡಿಮೆ ವಯಸ್ಸಿನವರಲ್ಲಿ ಕೂಡ ಇದು ಕಾಣಿಸ್ಕೊಳ್ತಾ ಇದೆ. ಅದು ಯಾವ ಕಾರಣಕ್ಕೆ ಇರ್ಬೋದು? ಸೊ ಜನರಲಿ ಈ ತರ ಒಂದು ಕಾಯಿಲೆ ಅನ್ನೋದು ಅರ್ಲಿಯರ್ ಏಜ್ ಪಿರಿಯಡಲ್ಲಿ ಅದು ಕಾಣಿಸ್ತಾ ಇದೆ, ಅದ್ರ ಮುಖಾಂತರ ನಮಗೆ ಸಮಸ್ಯೆಗೆ ಒಳಗಾಗ್ತಾ ಇದ್ದೀವಿ ಅಂದರೆ, ಸೊ ಮೂಲ ಕಾರಣಗಳು, ಸೊ 2 ರೀತಿಯ ಕಾರಣಗಳನ್ನು ನಾವಿಲ್ಲಿ ನೋಡ್ತಾ ಬರ್ಬೋದು. ಸೊ ಒಂದು ಥ್ರೂ ಈ ಒಂದು ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ಬೋದು, ಎರಡನೇದಾಗಿ ಬಂದುಬಿಟ್ಟು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಅಂದರೆ ನಮ್ಮ ಈ ಒಂದು ಜೀವನ ಶೈಲಿ ಅನ್ನೋದು ತುಂಬಾ ಕಾರಣ ಆಗ್ತಾ ಇದೆ. ಈ ಒಂದು ಪ್ರೆಸೆಂಟ್ ಜನರೇಷನ್ ಯಾವ ರೀತಿ ಆಗ್ತಾ ಇದೆ, ಫಾಸ್ಟ್ ಲೈಫ್ ಅಂತ ನೋಡ್ತಾ ಇದ್ದೀವಿ, ಅದರ ಜೊತೆಗೆ ಫಾಸ್ಟ್ ಜನರೇಷನ್ ಕೂಡ ನೋಡ್ತಾ ಇದ್ದೀವಿ, ಅದರ ಜೊತೆಗೆ ಈ ಒಂದು ಫಾಸ್ಟ್ ಫುಡ್ ಅನ್ನೋದು ತುಂಬಾ ಅಳವಡಿಸ್ಕೊಳ್ತಾ ಇದ್ದಾರೆ. ಅಂದ್ರೆ ದೇಹಕ್ಕೆ ಏನ್ ಅಗತ್ಯ ಇದೆ, ಏನ್ ನೀಡ್ಸ್ ಇದೆ, ಅದನ್ನ ಫುಲ್ಫಿಲ್ ಮಾಡದೆ ಈ ತರ ನಾವು ಹೊರಗಡೆ ಫುಡ್ ಗಳನ್ನೇ ಆದಷ್ಟು ಪ್ರಿಫರ್ ಮಾಡ್ತಾ ಇದ್ದೀವಿ ಅಥವಾ ಈ ಒಂದು ಜಂಕ್ ಫುಡ್ಸ್ ಗಳನ್ನ ತಗೊಳ್ತಾ ಇದ್ದೀವಿ ಅಂದಾಗ, ಸೊ ಆ ಒಂದು ಫುಡ್ ಗಳ ಮುಖಾಂತರ ಎಷ್ಟೋ ಜನರಿಗೆ ನಮ್ಮಲ್ಲಿರೋ ಈ ಒಂದು ದೇಹದಲ್ಲಿರೋ ಚಟುವಟಿಕೆಗಳು ಅಥವಾ ಮೆಟಬಾಲಿಕ್ ಫಂಕ್ಷನ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಇಂಪೇರ್ಮೆಂಟ್ ಅನ್ನೋದು ನೋಡ್ತಾ ಇದ್ದೀವಿ. ಸೊ ಅದ್ರ ಮೂಲಕ ಈ ಒಂದು ಆರ್ಥರೈಟಿಸ್ ಅಥವಾ ಸಂಧಿವಾತ ಅನ್ನೋ ಸಮಸ್ಯೆ ಅರ್ಲಿಯರ್ ಏಜ್ ಅಲ್ಲೇ ಕಾಣಿಸುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಹಾಗಿದ್ರೆ ಈ ಒಂದು ಕಾಯಿಲೆನ ನಾವು ಡಿಫೈನ್ ಮಾಡಬೇಕು ಅಥವಾ ಸೊ ಅದನ್ನ ವಿವರಿಸಬೇಕು ಅಂದಲ್ಲಿ, ಸೊ ಹೆಸರಲ್ಲೇ ಕೂಡ ಡಿಫೈನ್ ಕೂಡ ಮಾಡಬಹುದು. ಸಂಧಿವಾತ ಅಂದ್ರೆ ಸಂಧಿಗಳಲ್ಲಿ, ಗಿಣ್ಣುಗಳಲ್ಲಿ ನೋವು ಬರುವಂತದ್ದು, ದೊಡ್ಡ ದೊಡ್ಡ ಜಾಯಿಂಟ್ಗಳಲ್ಲಿ ಮತ್ತು ಸಣ್ಣ ಕೈಬೆರಳಿನ ಗಿಣ್ಣುಗಳಲ್ಲಿ ಕೂಡ ನೋವು ಬರುವಂತದ್ದು, ಊತ ಬರುವಂತದ್ದು, ಇದನ್ನೆಲ್ಲ ಹೇಗೆ ಸರಿ ಈ ಒಂದು ಕಾಯಿಲೆ ಬಂದಿದೆ ಅಂತ ಗೊತ್ತಾಗೋದು ಹೇಗೆ? ಸೊ ಜನರಲಿ ಸೊ ಈಗ ಆರ್ಥರೈಟಿಸ್ ಅಲ್ಲಿ ಆರ್ಥೋ ಅಂದ್ರೆ ಜಾಯಿಂಟ್ ಅಂತ ಹೇಳ್ತೀವಿ, ಐಟಿಸ್ ಅಂದ್ರೆ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಅಂದ್ರೆ ಯಾವಾಗ ಒಂದು ಜಾಯಿಂಟ್ ಅಲ್ಲಿ ಇನ್ಫ್ಲಮೇಷನ್ ಅಥವಾ ಇನ್ಫೆಕ್ಷನ್ ಅದು ಹುಟ್ಕೊಳ್ಳೋಕೆ ಶುರು ಆಗ್ಬಿಡತ್ತೆ, ಅದೇ ಒಂದು ಇನ್ಫ್ಲಮೇಷನ್ ಮೂಲಕ ಆ ಒಂದು ಪರ್ಟಿಕ್ಯುಲರ್ ಜಾಯಿಂಟ್ ಅಲ್ಲಿ ನೋವು ಕಾಣಿಸಕ್ ಶುರು ಆಗೋದು, ಆ ಒಂದು ನೋವು ಮೋರ್ ದೆನ್ 15-20 ಡೇಸ್ ಆದ್ರೂ ಹಾಗೆ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ, ಅದರ ಜೊತೆಗೆ ಆ ಒಂದು ನೋವಿನ ಇಂಟೆನ್ಸಿಟಿ ಬೆಳ್ಕೊಂಡು ಹೋಗ್ತಾ ಇದೆ. ಸೊ ಆ ಒಂದು ಸ್ಥಿತಿನ ನಾವು ಆರ್ಥರೈಟಿಸ್ ಅಂತ ಹೇಳ್ಬೋದು. ಜನರಲಿ ಆರ್ಥರೈಟಿಸ್ ಅಂದ ಕೂಡಲೇ ಒಂದು ರೀತಿ ಅಂತ ಇಲ್ಲಿ ನೋಡ್ತಾ ಇಲ್ಲ, ಯಾಕಂದ್ರೆ ವಿಧಗಳು ನಾವಿಲ್ಲಿ ನೋಡೋದಾಗಿದ್ರೆ ಮೋರ್ ದೆನ್ 100 ಟೈಪ್ಸ್ ಆಫ್ ಆರ್ಥರೈಟಿಸ್ ಗಳನ್ನ ನೋಡ್ತಾ ಇದ್ದೀವಿ. ಸೊ ಈ ಒಂದು ಪ್ರೆಸೆಂಟ್ ಜನರೇಷನ್ ಅಲ್ಲಿ ತುಂಬಾನೇ ಕಾಮನ್ ಆಗಿ ಕಾಡುವಂತ ಒಂದಿಷ್ಟು ಆರ್ಥರೈಟಿಸ್ ಗಳಲ್ಲಿ ಮೊಟ್ಟ ಮೊದಲನೇ ಸ್ಥಾನದಲ್ಲಿರೋದು ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಎರಡನೇದಾಗಿ ನಾವು ನೋಡ್ತಾ ಇರೋದು ರುಮೆಟೆಡ್ ಆರ್ಥರೈಟಿಸ್ ಅಂತ ಕರಿಬಹುದು. ಮೂರನೇದಾಗಿ ಗೌಟಿ ಆರ್ಥರೈಟಿಸ್ ಅಂತ ಹೇಳ್ತಾ ಇದ್ದೀವಿ. ನಾಲ್ಕನೇದಾಗಿ ಬಂದ್ಬಿಟ್ಟು ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ಬೋದು. ಮತ್ತೆ ಈ ಒಂದು 3-4 ವರ್ಷಗಳಲ್ಲಿ ಈ ಒಂದು ವೈರಲ್ ಆರ್ಥರೈಟಿಸ್ ಅಥವಾ ಚಿಕನ್ ಗುನ್ನೆ ಅನ್ನೋದು ಕೂಡ ತುಂಬಾನೇ ಕಾಮನ್ ಆಗಿ ಬರುವಂತದ್ದು. ಸೊ ಈ ರೀತಿ ಈ ಒಂದು 4-5 ಆರ್ಥರೈಟಿಸ್ ಗಳಲ್ಲಿ ಸೊ ಮೊಟ್ಟ ಮೊದಲನೇ ಸ್ಥಾನ ನಾನು ಹೇಳ್ತಾ ಇದ್ದೆ ಆಸ್ಟಿಯೋ ಆರ್ಥರೈಟಿಸ್ ಅಂತ. ಏನ್ ಸರ್ ಅದರ ಗುಣಲಕ್ಷಣ ಹೇಗಿರುತ್ತೆ? ಸೊ ಜನರಲಿ ಆಸ್ಟಿಯೋ ಆರ್ಥರೈಟಿಸ್ ಅಂದ ಕೂಡಲೇ ಸೊ ಈ ಒಂದು ಕಾಯಿಲೆ ಇಫೆಕ್ಟ್ ಆಗುವಂತ ಒಂದಿಷ್ಟು ಜಾಯಿಂಟ್ಸ್ ಗಳು ನೋಡೋದಾಗಿದ್ರೆ ಲಾರ್ಜರ್ ಜಾಯಿಂಟ್ಸ್ ಎಲ್ಲಿದೆ, ಸ್ಪೆಷಲಿ ಈಗ ದೊಡ್ಡ ಮೂಳೆಗಳು ಎಲ್ಲೆಲ್ಲಿ ಕೂಡ್ಕೊಂಡಿದೆ ಆ ಒಂದು ಜಾಗದಲ್ಲಿ ನೋವು ಅನ್ನೋದು ಕಾಣಿಸೋದಕ್ಕೆ ಶುರು ಆಗುತ್ತೆ. ನಿಜವಾಗ್ಲು ಈ ಒಂದು ಮಂಡಿಯಲ್ಲಿರೋ ಜಾಯಿಂಟ್ ಆಗಿರ್ಬೋದು, ಹಿಪ್ ಜಾಯಿಂಟ್ ಆಗಿರ್ಬೋದು ಅಥವಾ ಶೋಲ್ಡರ್ ಜಾಯಿಂಟ್ ಆಗಿರ್ಬೋದು, ಈ ಒಂದು ಜಾಯಿಂಟ್ಸ್ ಗಳಲ್ಲಿ ನೋವು ಅನ್ನೋದು ಉಂಟಾಗೋದಕ್ಕೆ ಶುರು ಆಗ್ತಾ ಬರುತ್ತೆ. ಅದರ ಜೊತೆಗೆ ಈ ಒಂದು ಕಾಯಿಲೆನ ನಾವು ಏಜ್ ರಿಲೇಟೆಡ್ ಸಮಸ್ಯೆ ಅಂತಾನೆ ಹೇಳ್ಬೋದು. ಜನರಲಿ ಒಂದು 45-50 ಈ ಒಂದು ವಯಸ್ಸು ಆಗ್ತಾ ಆಗ್ತಾ ಈ ಕಾಯಿಲೆ ಅನ್ನೋದು ಹುಟ್ಕೊಳ್ಳೋದಕ್ಕೆ ಶುರು ಆಗುತ್ತೆ. ಒಂದು ಕರೆ ಇದೆ ಸರ್ ಬಾಗಲಕೋಟೆಯಿಂದ, ಅದು ಗುಂಡಪ್ಪ ಅವರು ಮಾತಾಡ್ತಾ ಇದ್ದಾರೆ. ನಮಸ್ತೆ ಗುಂಡಪ್ಪ ಅವರೇ. ನಮಸ್ತೆ ಸರ್. ನಿಮ್ಮ ಪ್ರಶ್ನೆ ಏನ್ ಕೇಳಿ, ಏನ್ ಪ್ರಶ್ನೆ ಇತ್ತು? ಓಕೆ ಮಾತಾಡಿ ಡಾಕ್ಟರ್. ನಮಸ್ಕಾರ. ನಮಸ್ತೆ ಹೇಳಿ, ಏನ್ ಸಮಸ್ಯೆ ಆಗಿತ್ತು? ನಮ್ಮ ಮೆಸೇಜ್ ರೀ. ಓಕೆ. ಕಾಲ ಅಂಗಾಲು ಜುಮ್ ಜುಮ್ ಅಂತದ್ರಿ. ಓಕೆ. ಅದಕ್ಕ ಏನ ಗುಳಿಗೆ ಕೊಟ್ಟರು ಕಮ್ಮ ಆಗಲ್ರಿ? ಏನ್ ಮಾಡಿದ್ರು ಕಮ್ಮ ಆಗ್ಲಿ? ಏನ್ ಮಾಡ್ಬೇಕ್ರಿ? ಈಗ ಅವ್ರ ವಯಸ್ಸು ಎಷ್ಟು, ಸಮಸ್ಯೆ ಎಷ್ಟು ದಿವಸದಿಂದ ಇದೆ? ವಯಸ್ಸು 58 ರೀ.
ಓಕೆ, ಎಷ್ಟು ದಿವಸ ಆಯ್ತು ಈಗ ಸಮಸ್ಯೆ ಸ್ಟಾರ್ಟ್ ಆಗಿ? ಈಗ ಅದು ಒಂದು 3 ತಿಂಗಳು ಆತ್ರಿ. ಓಕೆ, ಏನಂತ ಹೇಳಿದಾರೆ, ಯಾತಕ್ಕೋಸ್ಕರ ಆಗ್ತಿದೆ, ಏನ್ ಕಾರಣ ಇದೆ? ಅದು ಡಾಕ್ಟರ್ಗಳು ಕೇಳಿದ್ರೆ ಗುಳಿಗೆ ಮ್ಯಾಗ ಕಮ್ಮ ಆಗತ್ರಿ ಅಂತ ಹೇಳ್ತಾರೆ. ಅಂದ್ರೆ ಎಕ್ಸಾಕ್ಟ್ ಆಗಿ ಕಾಯಿಲೆ ಏನಿದೆ, ಈ ಸಮಸ್ಯೆ ಬರೋದಕ್ಕೆ ಏನೆಲ್ಲ ಕಾರಣಗಳಿದೆ? ಬರೇ ಕಾಲ್ ಜುಮ್ ಜುಮ್ ಅನ್ಬೋದ್ರಿ. ನಿಜವಾಗ್ಲಿ ಈಗ ಕಾಲ್ ಜೋಮ್ ಬರ್ತಾ ಇದೆ, ಪಾದಗಳಲ್ಲಿ ಸ್ವಲ್ಪ ಚುಚ್ಚದಂಗ ಆಗ್ತಾ ಇದೆ, ಉರಿ ಬರ್ತಾ ಇದೆ, ಅಥವಾ ಕಾಲಲ್ಲಿ ನಿಶಕ್ತಿ ಬರೋದಾಗಿರ್ಬೋದು, ಈ ತರ ಸಮಸ್ಯೆಗಳು ಕಾಡ್ತಾ ಇದೆ ಅಂದ್ರೆ ಫಸ್ಟ್ ಒಳಗಡೆ ಏನೆಲ್ಲ ಕಾರಣಗಳಿದೆ, ಯಾತಕ್ಕೋಸ್ಕರ ಈ ಒಂದು ಸಮಸ್ಯೆ ಬರ್ತಾ ಇದೆ ಅನ್ನೋದು ಕರೆಕ್ಟ್ ಆಗಿ ಡೈಗ್ನೋಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಬಿಟ್ಟು ನಾವು ಜೋಮ್ ಬರ್ತಾ ಇದೆ ಅಂತ ಅದಕ್ಕೆ ಮಾತ್ರ ಮೇಲ್ಗಡೆ ಮೆಡಿಸಿನ್ಸ್ ತಗೊಂಡು ಹೋಗ್ತಾ ಇರ್ತೀವಿ ಅಂದ್ರೆ ತಕ್ಷಣಕ್ಕೆ ಮಾತ್ರ ಒಂದು ಸ್ವಲ್ಪ ರಿಲೀಫ್ ಸಿಗ್ತಾ ಇರುತ್ತೆ, ಕಾಯಿಲೆ ಮತ್ತೆ ತಿರುಗಿ ಬರ್ತಾ ಇರುತ್ತೆ. ಹಾಗಾಗಿ ಮೂಲದಿಂದನೇ ಇದನ್ನ ವಾಸಿ ಮಾಡಬೇಕು. ನಿಜವಾಗ್ಲೂ ಏನ್ ಕಾರಣ ಇದೆ ಅದಕ್ಕೆ ಚಿಕಿತ್ಸೆ ಪಡ್ಕೊಂಡಲ್ಲಿ ಮಾತ್ರ ಸಮಸ್ಯೆಯಿಂದ ಸಂಪೂರ್ಣ ಹೊರಬರಕ್ಕೂ ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ಬೋದು. ಓಕೆ, ಥ್ಯಾಂಕ್ ಯು ದುಂಡಪ್ಪ ಅವರೇ ಕರೆ ಮಾಡಿದ್ದಕ್ಕೆ. ಆಸ್ಟಿಯೋ ಆರ್ಥ್ರೈಟಿಸ್ ಬಗ್ಗೆ ಹೇಳ್ತಾ ಇದ್ರಿ, ದೊಡ್ಡ ಜಾಯಿಂಟ್ ಗಳಲ್ಲಿ ನೋವು ಬರ್ತದೆ ಅಂತ, ಹಾಗೇನೆ ರೂಮಟೋಯ್ಡ್ ಆರ್ಥ್ರೈಟಿಸ್ ನ ಲಕ್ಷಣಗಳೇನು ಅಂತ ಹೇಳ್ತೀರಿ ಸರ್? ಸೊ ಜನರಲಿ ಇಲ್ಲಿ ಡಿಫ್ರೆನ್ಸ್ ವೈಸ್ ನಾವು ನೋಡೋದಾಗಿದ್ರೆ, ಇಲ್ಲಿ ದೊಡ್ಡ ಮೂಳೆಗಳು ಇಫೆಕ್ಟ್ ಆಗ್ತಾ ಇದೆ ಅಂದ್ರೆ ಈ ಒಂದು ರೂಮಟೋಯ್ಡ್ ಆರ್ಥ್ರೈಟಿಸ್ ಅಲ್ಲಿ ಚಿಕ್ಕ ಮೂಳೆಗಳಿಂದ ಈ ಒಂದು ಕಾಯಿಲೆ ಅನ್ನೋದು ಸ್ಟಾರ್ಟ್ ಆಗ್ತಾ ಇರೋದು. ಅದರ ಜೊತೆಗೆ ಈ ಒಂದು ಕಾಯಿಲೆಗೆ ಯಾವುದೇ ರೀತಿ ಏಜ್ ಬ್ಯಾರಿಯರ್ ಅನ್ನೋದು ನಾನು ನೋಡ್ತಾ ಇಲ್ಲ. ಈಗ ಆಸ್ಟಿಯೋ ಆರ್ಥ್ರೈಟಿಸ್ ಅಲ್ಲಿ ನಾನು ಹೇಳ್ತಾ ಇದ್ದೆ, ವಯಸ್ಸಾಗ್ತಾ ಆಗ್ತಾ ಮೂಳೆಗಳು ಸವಿಯೋದ್ರ ಮುಖಾಂತರ ಈ ಒಂದು ಸಮಸ್ಯೆ ಕಾಡ್ತಾ ಇದೆ ಅಂತ. ಅಂದ್ರೆ ಕ್ಯಾಲ್ಸಿಯಂನ ಕೊರತೆ ಕೂಡ ಅದಕ್ಕೆ. ಸೊ ಜನರಲಿ ಈ ಒಂದು ಕ್ಯಾಲ್ಸಿಯಂ ಆಗಿರ್ಬೋದು, ವಿಟಮಿನ್ D3 ಆಗಿರ್ಬೋದು, ಸೊ ಅದರ ಕೊರತೆ. ಅದರ ಜೊತೆಗೆ ಈ ಒಂದು ರೂಮಟೈಡ್ ಆರ್ಥ್ರೈಟಿಸ್ ಅಲ್ಲಿ ನೋಡೋದಾಗಿದ್ರೆ 5 ವರ್ಷದ ಮಕ್ಕಳಲ್ಲಾದ್ರೂ ನೋಡ್ಬೋದು, 70-80 ವರ್ಷದ ವೃದ್ಧರಲ್ಲಾದ್ರೂ ನೋಡ್ಬೋದು. ಅಂದ್ರೆ ಯಾವುದೇ ರೀತಿ ಏಜ್ ಬ್ಯಾರಿಯರ್ ಅನ್ನೋದಿಲ್ಲ ಒಂದು. ಎರಡನೇದು, ಈ ಕಾಯಿಲೆ ಬರೋದಕ್ಕೆ ಮೂಲ ಕಾರಣ ಸೊ ನಮ್ಮ ಒಂದು ದೇಹದಲ್ಲಿರೋ ಮೆಟಬಾಲಿಕ್ ಫಂಕ್ಷನಿಂಗ್ ಅಲ್ಲಿ ವ್ಯತ್ಯಾಸ ಆಗೋದ್ರ ಮೂಲಕ. ಅಂದ್ರೆ ಜನರಲಿ ನಮ್ಮ ದೇಹನ ಪ್ರೊಟೆಕ್ಟ್ ಮಾಡುವಂತ ಒಂದಿಷ್ಟು ಸೆಲ್ಸ್ ಗಳು ದೇಹಕ್ಕೆ ಯಾವಾಗ ತೊಂದರೆ ಕೊಡೋದಕ್ಕೆ ಶುರು ಮಾಡ್ತಾ ಬರ್ತವೆ, ಅಂದ್ರೆ ಸೆಲ್ಫ್ ಡಿಸ್ಟ್ರಕ್ಷನ್ ಅನ್ನೋದು ಯಾವಾಗ ಆಗ್ತಾ ಇದೆ ದೇಹದಲ್ಲಿ, ಅದ್ರ ಮೂಲಕ ಹುಟ್ಟತಕ್ಕಂತ ಒಂದು ಕಾಯಿಲೆ ಈ ರೂಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ಬೋದು. ಹಾಗಾಗಿ ಈ ಕಾಯಿಲೆಗೆ ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಕೂಡ ಕರಿತಾ ಇರ್ತೀವಿ. ಖಂಡಿತ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ ಸರಿ. ಇನ್ನೊಂದು ಕರೆ ಇದೆ. ನಮಸ್ತೆ. ಹಲೋ, ನಮಸ್ತೆ, ಮಾತಾಡಿ, ನಿಮ್ಮ ಪ್ರಶ್ನೆಯನ್ನು ಕೇಳಿ. ಜಮುನಾ ಅವರೇ ನೀಲಸಂದ್ರದಿಂದ ಮಾತಾಡ್ತಾರೆ, ನಿಮ್ಮ ಪ್ರಶ್ನೆಯನ್ನು ಕೇಳಿ. ಡಾಕ್ಟರ್ ಗಾರೆ ಮಾತಾಡಿ. ಹಲೋ, ನಮಸ್ತೆ ಡಾಕ್ಟರ್. ನಮಸ್ತೆ ಅಮ್ಮ, ಹೇಳಿ, ಏನ್ ಸಮಸ್ಯೆ ಆಗಿತ್ತು? ನನಗೆ ಒಂದು 8 ವರ್ಷದ ಮುಂಚೆ ಎರಡು ಇಮ್ಮಡಿ ಕಾಲಲ್ಲಿ ಇಮ್ಮಡಿ ಫುಲ್ ಕ್ರ್ಯಾಕ್ ಆಗ್ಬಿಟ್ಟಿತ್ತು. ಓಕೆ, ಇವಾಗ ವಾಸಿ ಆಯ್ತು. ತಿರುಗಾ ನನಗೆ ಇವಾಗ ಒಂದು 4 ತಿಂಗಳ ಶುರುವಾಗಿದೆ, ಕೈನೆಲ್ಲ ಶುರುವಾಗಿದೆ ಡಾಕ್ಟರ್. ನನಗೆ ಓಕೆ ಕ್ರ್ಯಾಕ್ಸ್ ಆಗ್ತಾ ಇರೋದು. ಫುಲ್ ಕ್ರ್ಯಾಕ್. ನನಗೆ ಹೋಮ್ ಟೇಕರ್ ಕೆಲಸ ಮಾಡ್ತಾ ಇದ್ದೆ, ಪೇಷಂಟ್ ನೋಡ್ಕೊಳ್ಳೋದು. ಇವಾಗ ಡ್ಯೂಟಿ ಇಲ್ಲ, 4 ತಿಂಗಳ ಮನೇಲಿ ಇದ್ದೀನಿ. ಓಕೆ, ತೊಂದರೆ ಇಲ್ಲ. ಸ್ಕಿನ್ ಸಮಸ್ಯೆ ಬಗ್ಗೆ ಹೇಳ್ತಾ ಇದ್ರು. ಜನರಲಿ ಈ ತರ ಕ್ರ್ಯಾಕ್ಸ್ ಆಗೋದು, ಈಗ ಸ್ಕಿನ್ ಅನ್ನೋದು ತುಂಬಾ ಡ್ರೈ ಆಗ್ತಾ ಇದೆ, ಅಥವಾ ಅದರಿಂದ ಬ್ಲೀಡಿಂಗ್ ಕೂಡ ಆಗ್ತಾ ಇರೋದು ನೋಡ್ತಾ ಇರ್ತೀವಿ. ಈ ಒಂದು ಕಂಡೀಷನ್ ನಾವು ಸೋರಿಯಾಸಿಸ್ ಅಲ್ಲೂ ಕೂಡ ನೋಡ್ಬೋದು. ಹಾಗಾಗಿ ಒಂದ್ಸಲ ಬಂದು ಭೇಟಿಯಾದಲ್ಲಿ ಸೊ ಎಕ್ಸಾಮಿನೇಷನ್ ಮೂಲಕ ಕರೆಕ್ಟ್ ಆಗಿ ಆ ಕಾಯಿಲೆನ ಡಯಾಗ್ನೋಸ್ ಮಾಡೋದ್ರ ಜೊತೆಗೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೂಡ ಪ್ರೊವೈಡ್ ಮಾಡೋದ್ರ ಜೊತೆಗೆ ಸಂಪೂರ್ಣವಾದ ಸೊಲ್ಯೂಷನ್ ಕೂಡ ಪ್ರೊವೈಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ಬೋದು. ಖಂಡಿತ. ನಾವೀಗ ಆಸ್ಟಿಯೋ ಆರ್ಥ್ರೈಟಿಸ್ ಬಗ್ಗೆ ಮತ್ತೆ ರೂಮಟಾಯ್ಡ್ ಆರ್ಥ್ರೈಟಿಸ್ ಬಗ್ಗೆ ಕೂಡ ತಿಳ್ಕೊಂಡಿದೀವಿ, ಮತ್ತು ಗೌಟಿ ಆರ್ಥ್ರೈಟಿಸ್ ಅಂತ ಹೇಳ್ತಾ ಇದ್ರಿ ಸರ್, ಅದರ ಲಕ್ಷಣಗಳು ಏನಿರುತ್ತೆ? ಸೊ ಜನರಲಿ ಈಗ ರೂಮಟಾಯ್ಡ್ ಆರ್ಥ್ರೈಟಿಸ್ ಅಲ್ಲಿ ನಾನು ಹೇಳ್ತಾ ಇದ್ದೆ, ಈ ಒಂದು ಸಂಧಿವಾತದಲ್ಲಿ ಮಂಡಿ ನೋವು ಕಾಣಿಸೋದು, ಅಥವಾ ಸೊಂಟ ನೋವು ಕಾಣಿಸ್ಕೊಳ್ಳೋದು, ಅಥವಾ ಶೋಲ್ಡರ್ ಜಾಯಿಂಟ್ ಪೇನ್ ದೊಡ್ಡ ಮೂಳೆಗಳಲ್ಲಿ ಕಾಡ್ತಾ ಇದೆ. ಆದ್ರೆ ರೂಮಟಾಯ್ಡ್ ಆರ್ಥ್ರೈಟಿಸ್ ಅಲ್ಲಿ ಚಿಕ್ಕ ಮೂಳೆಗಳಿಂದ ಅಥವಾ ಕೈಲಿರೋ ಫಿಂಗರ್ಸ್ ಗಳಲ್ಲಿ ಈ ಒಂದು ತೊಂದರೆ ಅನ್ನೋದು ಕಾಡಕ್ ಶುರು ಆಗೋದು. ಆದ್ರೆ ಈ ಒಂದು ಗೌಟಿ ಆರ್ಥ್ರೈಟಿಸ್ ಅಲ್ಲಿ ಈ ಒಂದು ಗ್ರೇಟ್ ಟೋ ಅಥವಾ ಕಾಲಿನ ಹೆಬ್ಬೆರಳೇನಿದೆ ಅದ್ರ ಮೂಲಕ ಸಮಸ್ಯೆ ಅನ್ನೋದು ಕಾಡೋದಕ್ಕೆ ಶುರು ಆಗ್ತಾ ಬರುತ್ತೆ. ಮೇನ್ಲಿ ಗೌಟಿ ಆರ್ಥ್ರೈಟಿಸ್ ಅನ್ನೋ ಸಮಸ್ಯೆ ಬರೋದಕ್ಕೆ ಮೂಲ ಕಾರಣ ನಮ್ಮ ದೇಹದಲ್ಲಿರೋ ಯೂರಿಕ್ ಆಸಿಡ್ ಅಂಶ ಯಾವಾಗ ವ್ಯತ್ಯಾಸ ಆಗಕ್ ಶುರು ಆಗ್ಬಿಡತ್ತೆ. ಜನರಲಿ 5.5 ಅಥವಾ 6 ವರೆಗೂ ಅದನ್ನ ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ಬೋದು. ಯಾವಾಗ ಅದಕ್ಕಿಂತ ಅದು ಜಾಸ್ತಿ ಬೆಳ್ಕೊಂಡು ಹೋಗ್ತಾ ಇದೆ ಅಂದಾಗ ಅದೇ ಒಂದು ಯೂರಿಕ್ ಆಸಿಡ್ ಅಂಶ ಬೆಳೀತಾ ಹೋದಷ್ಟು ಈ ಒಂದು ಜಾಯಿಂಟ್ಸ್ ಗಳಲ್ಲಿ ಈ ಒಂದು ಸಮಸ್ಯೆ ಅನ್ನೋದು ಹುಟ್ಕೊಳ್ಳೋದಕ್ಕೆ ಶುರು ಆಗ್ತಾ ಬರುತ್ತೆ. ಇದು ತೀವ್ರತರವಾಗಿದ್ರೆ ಅಂಗವಿಕಲತೆ ಕೂಡ ಉಂಟಾಗಬಹುದು ಅಂತ ಹೇಳ್ತೀರಾ ಸರ್? ಸೊ ಎಷ್ಟೋ ಜನರಲ್ಲಿ ನೋಡ್ತಾ ಇದ್ದೀವಿ ಈ ಒಂದು ಕಾಲಿನ ಹೆಬ್ಬೆರಳಿಂದ ಈ ಒಂದು ಸಮಸ್ಯೆ ಸ್ಟಾರ್ಟ್ ಆದಾಗ ಆ ಒಂದು ಹೆಬ್ಬೆರಳಲ್ಲಿ ಒಂದು ಮೂಮೆಂಟ್ ಮಾಡಕ್ ಆಗ್ತಿರೋದಿಲ್ಲ, ನೋವು ತುಂಬಾನೇ ಕಾಡ್ತಾ ಇರತ್ತೆ. ಅದರ ಜೊತೆಗೆ ಆ ಪಾರ್ಟ್ ಅನ್ನೋದು ತುಂಬಾನೇ ಊತಕ್ಕೊಳಗಾಗೋದು, ಸೊ ತುಂಬಾನೇ ಆ ಜಾಗಕ್ಕೆ ನಾವು ಮುಟ್ಟಕ್ಕೂ ಆಗಲ್ಲ, ಅಷ್ಟರ ಮಟ್ಟಿಗೆ ನೋವು ಬೆಳ್ಕೊಳಕ್ ಶುರು ಆಗೋದು.
ಅದೇ ಒಂದು ನೋವು ಬೆಳೀತಾ ಬೆಳೀತಾ ಬೇರೆ ಒಂದು ಜಾಯಿಂಟ್ಸ್ಗಳಿಗೂ ಕೂಡ ಹರಡೋದಕ್ಕೆ ಶುರು ಆಗ್ತಾ ಬರೋದು. ಸೊ ಈ ರೀತಿ ಆ ಕಾಯಿಲೆ ಬೆಳೀತಾ ಬೆಳೀತಾ ಸೊ ಎಷ್ಟೋ ಜನರಲ್ಲಿ ಒಂದು ಪಾಲಿ ಜಾಯಿಂಟ್ಸ್ ಗಳಿಗೆ ಇಫೆಕ್ಟ್ ಆಗೋದಕ್ಕೆ ಶುರು ಆಗುವಂತದ್ದು ಆ ಒಂದು ಸಮಸ್ಯೆ ನೋಡ್ತಾ ಇದ್ದೀವಿ. ಅಂದ್ರೆ ಅವರಿಗೆ ದೈನಂದಿನ ಚಟುವಟಿಕೆಗಳಿಗೆ ತೊಂದರೆ ಆಗುವಂತದ್ದು ಈ ತರದೆಲ್ಲ ನೋಡಬಹುದು ಅಂತ. ನಿಜವಾಗ್ಲೂ, ಯಾಕಂದ್ರೆ ಈ ಒಂದು ಗೌಟಿ ಆರ್ಥ್ರೈಟಿಸ್ ಬರ್ತಕ್ಕಂತ ಒಂದು ಏಜ್ ನೋಡೋದಾಗಿದ್ರೆ ಮಿಡ್ಲ್ ಏಜ್ ಅವರಿಗೆ ತುಂಬಾನೇ ಕಾಮನ್ ಆಗಿ ಬರ್ತಾ ಇದೆ. ಅರೌಂಡ್ 20-40 ಈ ಒಂದು ಏಜ್ ನವರಿಗೆ ತುಂಬಾನೇ ಕಾಮನ್ ಆಗಿ ಬರುವಂತದ್ದು. ಈ ಕಾಯಿಲೆ ಬರೋದಕ್ಕೆ ಮೂಲ ಕಾರಣಗಳನ್ನ ನೋಡ್ತಾ ಇರೋದು ಈ ಬ್ಯಾಡ್ ಹ್ಯಾಬಿಟ್ಸ್ ಅನ್ನೋದು ತುಂಬಾನೇ ಕಾರಣ ಆಗ್ತಾ ಇದೆ. ಆಲ್ಕೋಹಾಲ್ ಕನ್ಸಂಪ್ಷನ್ ಆಗಿರ್ಬೋದು ಅಥವಾ ಈ ಒಂದು ಸಿಗರೆಟ್ ಸ್ಮೋಕಿಂಗ್ ಆಗಿರ್ಬೋದು, ತಗೊಳ್ಳೋ ಫುಡ್ ಅಲ್ಲೂ ಕೂಡ. ಸೊ ಅಬ್ನಾರ್ಮಲಿಟೀಸ್ ಅಂದ್ರೆ ಎಷ್ಟೊಂದು ಫ್ಯಾಟ್ ಕಂಟೆಂಟ್ ಇರೋ ಫುಡ್ ಗಳನ್ನ ತುಂಬಾನೇ ತಗೊಳ್ತಾ ಇದ್ದೀವಿ. ಸೊ ಅದ್ರ ಮೂಲಕ ಕೂಡ ಈ ಒಂದು ಸಮಸ್ಯೆಗೆ ಸೊ ಈಡಾಗೋದಕ್ಕೆ ಮೂಲ ಕಾರಣ ಅಂತ ತಿಳಿಸ್ಬೋದು. ಆದ್ರೆ ಯಾವುದೇ ಒಂದು ಜಾಯಿಂಟ್ಸ್ ಪೇನ್ ತಗೊಳ್ಳಿ, ಜನರಲ್ ಈಗ ಕ್ಲಿನಿಕ್ ಅಲ್ಲಿ ಎಷ್ಟೋ ಜನ ವಿಸಿಟ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ನೋವು ಬರ್ತಾ ಇದೆ ಅಂದಾಗ ನೋವಿಗೆ ಮಾತ್ರೆಗಳನ್ನ ತಗೊಳ್ತಾ ಹೋಗ್ತಾ ಇರೋದು. ಆದ್ರೆ ನೋವಿನ ಹಿಂದ್ಗಡೆ ಏನೆಲ್ಲ ಕಾರಣಗಳಿದೆ, ಮೂಳೆಗಳ ಸವಿತ ಇದೆನಾ, ಅಥವಾ ಮೂಳೆಗಳ ಮಧ್ಯೆ ಇರುವ ಆ ಒಂದು ಲುಬ್ರಿಕೆಂಟ್ ಕಮ್ಮಿ ಆಗಿದೆನಾ, ಅಥವಾ ಮೂಳೆಗಳ ಯೂನಿಫಾರ್ಮಿಟಿ ಕಳ್ಕೊಳ್ತಾ ಇದೆನಾ, ಸೊ ಅವುಗಳನ್ನ ಸರಿಪಡಿಸೋದಕ್ಕೆ ಯಾವಾಗ ಮೆಡಿಸಿನ್ಸ್ ತಗೋತೀವಿ ಆವಾಗ್ಲೇ ಆ ಒಂದು ಕೈಲಿಂದ ಸಂಪೂರ್ಣ ಹೊರಬರಕ್ಕೂ ಹೆಲ್ಪ್ ಆಗ್ತಾ ಇರುತ್ತೆ. ಖಂಡಿತ ಸರ್. ಗೌಟಿ ಆರ್ಥ್ರೈಟಿಸ್ ಸ್ವಲ್ಪ ಅಂಗವಿಕಲತೆಗೂ ದಾರಿ ಮಾಡುತ್ತೆ ಅಂತ ಹೇಳ್ತಾ ಇದ್ರಿ, ಹಾಗೆ ಸೋರಿಯಾಟಿಕ್ ಆರ್ಥ್ರೈಟಿಸ್ ಏನು ಸರ್, ಇದು ಯಾವ ರೀತಿಯ ಲಕ್ಷಣಗಳನ್ನ ತೋರಿಸುತ್ತೆ? ಸೊ ಜನರಲಿ ಈ ಒಂದು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಲ್ಲಿ ನೋಡೋದಾಗಿದ್ರೆ ಸೊ ಇನಿಷಿಯಲಿ ಈ ಒಂದು ಸಮಸ್ಯೆ ಒಂದು ಸ್ಕಿನ್ ಸಮಸ್ಯೆಯಿಂದ ಸ್ಟಾರ್ಟ್ ಆಗುವಂತದ್ದು, ಚರ್ಮ ರೋಗದ ಮೂಲಕ ಶುರು ಆಗ್ತಾ ಬರುತ್ತೆ. ಆ ಒಂದು ಚರ್ಮ ರೋಗನ ಯಾವಾಗ ನಾವು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ ಎಷ್ಟೋ ಜನ ಏನ್ ಮಾಡ್ತಾರೆ ಸರ್, ಇದ್ರ ಬಗ್ಗೆ ತಿಳ್ಕೊಳ್ಳೋ ಮುಂಚೆ ಒಂದು ಕರೆಯನ್ನ ಸ್ವೀಕರಿಸೋಣ. ಭಾವಣ್ಣ ಅವರು ಕರೆ ಮಾಡ್ತಾ ಇದ್ದಾರೆ ಬೆಳಗಾವಿಯಿಂದ. ನಮಸ್ತೆ ಭಾವನ ಅವರೇ. ಹಲೋ, ಪವನ, ಪವನ ಮಾತಾಡಿ ಮಾತಾಡಿ ಪವನ ಅವರೇ, ನಿಮ್ಮ ಪ್ರಶ್ನೆಯನ್ನ ಕೇಳಿ, ನಿಮ್ಮ ಪ್ರಶ್ನೆಯನ್ನ ಕೇಳಿ, ಏನಾಗಿದೆ ಸಮಸ್ಯೆ? ಓಕೆ ಮಾತಾಡಿ, ಡಾಕ್ಟರ್ ಹತ್ರ ಮಾತಾಡಿ. ಸ್ವಲ್ಪ ಮನೆಯಲ್ಲಿ ಪ್ರಾಬ್ಲಮ್ ಇದೆ. ಹೇಳಿ ಅಮ್ಮ, ಏನ್ ಸಮಸ್ಯೆ ಆಗ್ತಿದೆ? ಮಾತಾಡಿ ಅಮ್ಮ, ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳಿ. ಬಹುಶಃ ಎಷ್ಟೋ ಜನರಲ್ಲಿ ನೋಡ್ತಾ ಇರ್ತೀವಿ ಈಗ ಹಳ್ಳಿ ಜನರು ಬಂದಾಗ ಕೂಡ ಹೇಳ್ತಿರ್ತಾರೆ, ಸೊ ವಾಯು ಆಗ್ತಾ ಇದೆ ನನಗೆ, ಅದ್ರ ಮೂಲಕ ಈ ಒಂದು ಜಾಯಿಂಟ್ಸ್ ಗಳಲ್ಲಿ ನೋವು ಕಾಡ್ತಾ ಇದೆ ಅಂದ್ರೆ ಗ್ಯಾಸ್ಟ್ರಿಕ್ ಮೂಲಕ ಅಂದ್ರೆ ಕರೆಕ್ಟ್ ಆಗಿ ನಮ್ಮ ಒಂದು ಜೀರ್ಣಶಕ್ತಿ ಕೂಡ ಕಮ್ಮಿ ಆಗ್ತಾ ಇದೆ ಅಂದಾಗ್ಲೂ ನಿಜವಾಗ್ಲೂ ಈ ತರ ಒಂದು ಜಾಯಿಂಟ್ಸ್ ಪೇನ್ ಅನ್ನೋದು ಹುಟ್ಕೊಳಕ್ ಶುರು ಆಗ್ತಾ ಇರತ್ತೆ. ಸೊ ಆ ತರಗಳ ಸಮಸ್ಯೆ ಇದ್ದಾಗ್ಲೂ ಕೂಡ ಸೊ ಎಷ್ಟೋ ಜನ ಮೇಲ್ಗಡೆ ನೋವಿಗೆ ತಗೊಳ್ಳೋದು ಅಥವಾ ಮಸಾಜ್ ಮಾಡ್ಕೊಳ್ಳೋದು ಸೊ ತಕ್ಕ ಮಟ್ಟಿಗೆ ರಿಲೀಫ್ ಅನ್ನೋ ತಗೋತಾ ಇರ್ತಾರೆ. ಅಂದ್ರೆ ಆ ತಕ್ಷಣಕ್ಕೆ ಮಾತ್ರ ರಿಲೀಫ್ ಸಿಗ್ತಾ ಇರುತ್ತೆ, ಅವತ್ತಿಗೆ ಮಾತ್ರ ಆ ಟ್ರೀಟ್ಮೆಂಟ್ ತಗೊಂಡಾಗ ಸೊ ಕಾಯಿಲೆ ಅನ್ನೋದು ಒಳಗಡೆ ಬೆಳೀತಾನೆ ಇರುತ್ತೆ ಹೊರತಾಗಿ. ಇದೆ ಸರ್, ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ಮಾ, ಮಡಿವಾಳಯ್ಯ ಅವರು ಮಾತಾಡ್ತಾ ಇದ್ದಾರೆ ಬಾಗಲಕೋಟೆಯಿಂದ. ಮಾತಾಡಿ, ನಿಮ್ಮ ಪ್ರಶ್ನೆಯನ್ನು ಕೇಳಿ ಮಡಿವಾಳಯ್ಯ ಅವರೇ. ಹಲೋ ಸರ್, ನಮಸ್ಕಾರ. ನಮಸ್ತೆ, ಹೇಳಿ ಬಾ. ಸರ್ ಏನಿಲ್ಲ ಸರ್, ನಮ್ಮ ತಾಯಿಗೆ ಸರ್ 55 ವಯಸ್ಸು ಸರ್ ಈಗ. ಹಾ ಹಾ, ಅವರಿಗೆ ಸ್ವಲ್ಪ ಕಾಲು ಉರಿತವ ಅಂತಕೊಂಡು ಸಮಸ್ಯೆ ಇದೆ ಸರ್. ಓಕೆ, ಎಷ್ಟು ದಿವಸ ಆಯ್ತು ಈಗ? ಸರ್ ನಿಯರ್ಲಿ ಒಂದು 10 ಆಯ್ತು ಸರ್. ಓಕೆ, ಎಲ್ಲ ತೋರಿಸಿದೀರಾ, ಏನ್ ಕಾರಣ ಅಂತ ಹೇಳಿದಾರೆ? ತೋರಿಸಿದ್ರು ಸರ್, ಸರಿಯಾದ ಅಂತ ರೀಸನ್ ಸಿಗ್ತಾ ಇಲ್ಲ. ಒಂದ್ ಮಂದಿ ನಾವು ಬ್ಯಾಕ್ಟೀರಿಯಾ ಸಮಸ್ಯೆ ಅಂತಕೊಂಡು MRI ಸ್ಕ್ಯಾನಿಂಗ್ ಮಾಡಿಸಿ ನೋಡಿಸ್ತಾರೆ. ಅಲ್ಲಿ ಸ್ವಲ್ಪ ಬೆನ್ನು ಸ್ವಲ್ಪ ಸೌದಾಗುವಂತ ಆಧಾರ ಆಗಿತ್ತರ ಅಂತಂದ್ರು. ಓಕೆ, ಅಂದ್ರೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆದ್ಮೇಲೆ ಈ ಕಾಲಲ್ಲೆಲ್ಲ ನೋವು ಅನ್ನೋದು ಶುರು ಆಗಿರೋದ? ಓಕೆ, ಸೊ ಜನರಲಿ ಈ ಒಂದು ಲೋವರ್ ಬ್ಯಾಕ್ ಅಥವಾ ಸೊಂಟ ನೋವು ಅನ್ನೋದು ಯಾವಾಗ ಸ್ಟಾರ್ಟ್ ಆಗುತ್ತೆ, ಆ ಸ್ಟಾರ್ಟ್ ಆದಾಗ ಎಷ್ಟೋ ಜನ ಅದರ ಮೇಲ್ಗಡೆಯಿಂದನೇ ಟ್ರೀಟ್ಮೆಂಟ್ ತಗೊಂಡು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಈಗ ಅಲ್ಲಿರೋ ಮೂಳೆಗಳ ಮಧ್ಯನೇ ನರಗಳು ಪಾಸ್ ಆಗಿರೋದ್ರಿಂದ ಅದೇ ನರಗಳು ಕೂಡ ಕಾಲಲ್ಲೂ ಹರಡಿರೋದಿದೆ. ಯಾವಾಗ ಆ ಒಂದು ನರಗಳಲ್ಲಿ ಈ ಒಂದು ಕಾಂಪ್ರೆಷನ್ ಅಥವಾ ಪ್ರೆಷರ್ ಅನ್ನೋದು ಬೀಳ್ತಾ ಇದೆ ಒತ್ತಡ ಅಂದಾಗ, ಆ ಒತ್ತಡದ ಮೇರೆಗೆ ನರಗಳ ಫಂಕ್ಷನ್ ಕೂಡ ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಆ ನರಗಳು ವೀಕ್ ಆಗ್ತಾ ಹೋದಷ್ಟು ಕಾಲಲ್ಲಿ ರಕ್ತ ಸಂಚಾರ ಕೂಡ ಕಮ್ಮಿ ಆಗಕ್ ಶುರು ಆಗೋದು, ಅದ್ರ ಮೂಲಕ ಕಾಲಲ್ಲಿ ಜೋಮ್ ಬರ್ತಾ ಇದೆ, ಎಳೆತ ಬಂದಂಗ ಆಗ್ತಾ ಇದೆ, ಪಾದದಲ್ಲಿ ಚುಚ್ಚದಂಗ ಆಗ್ತಾ ಇದೆ, ಉರಿ ಬಂದಂಗ ಆಗ್ತಾ ಇದೆ. ಈ ರೀತಿ ಹಂತ ಹಂತಕ್ಕೆ ಈ ಕಾಯಿಲೆ ಅನ್ನೋದು ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಸೊ ಟ್ರೀಟ್ಮೆಂಟ್ ಇದೆ, ಸೊಲ್ಯೂಷನ್ ಪ್ರೊವೈಡ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡ್ಬೋದು. ಸೊ ನೆಗ್ಲೆಕ್ಟ್ ಮಾಡ್ಕೊಳ್ಳದೆ ಆ ರಿಪೋರ್ಟ್ಸ್ ಜೊತೆಗೆ ಒಂದ್ಸಲ ಬಂದು ಭೇಟಿಯಾದಲ್ಲಿ ನಿಮ್ಮ ಆ ಸಮಸ್ಯೆನ ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡೋದ್ರ ಜೊತೆಗೆ ಒಂದು ಸೂಕ್ತವಾದ ಟ್ರೀಟ್ಮೆಂಟ್ ಕೂಡ ಕೊಡೋದ್ರಲ್ಲಿ ಹೆಲ್ಪ್ ಮಾಡ್ಬೋದು ನೋಡಿ. ಓಕೆ, ಥ್ಯಾಂಕ್ ಯು ಸರ್. ಸೋರಿಯಾಟಿಕ್ ಆರ್ಥ್ರೈಟಿಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಅದರ ಗುಣಲಕ್ಷಣ ಬಗ್ಗೆ ಹೇಳಿ. ನಿಜವಾಗ್ಲೂ ಈ ಒಂದು ಚರ್ಮ ರೋಗದ ಮೂಲಕ ಈ ಕಾಯಿಲೆ ಅನ್ನೋದು ಹುಟ್ಕೊಳಕ್ ಶುರು ಆಗ್ತಾ ಬರೋದು.
ಯಾವಾಗ ಆ ಒಂದು ಚರ್ಮ ರೋಗ ಕಾಣಿಸ್ತಾ ಇದೆ, ಸೊ 10 to 8 ನಾವೇನ್ ಮಾಡ್ತೀವಿ, ಅದಕ್ಕೆ ಮೇಲ್ಗಡೆಯಿಂದನೇ ಟ್ರೀಟ್ಮೆಂಟ್ ತಗೊಳ್ಳೋದು, ಅಂದ್ರೆ ಆಯಿಂಟ್ಮೆಂಟ್ ಹಚ್ಚೋದು, ಆಯಿಲ್ ಹಚ್ಚೋದು. ಸೊ ಅದೇನಾಗ್ತಾ ಇರುತ್ತೆ, ಆಯಿಂಟ್ಮೆಂಟ್ ಹಚ್ಚಿದಾಗ ಏನೋ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅಥವಾ ಕಮ್ಮಿ ಆಗಿದೆ ಅನ್ನೋ ತರ ಕಾಣಿಸ್ತಾ ಇರುತ್ತೆ. ಆಯಿಂಟ್ಮೆಂಟ್ ಬಿಟ್ಟು ಒಂದು 15 ದಿನ ಆಗುತ್ತೆ ಇಲ್ಲೋ ಮತ್ತೆ ಆ ಕಾಯಿಲೆ ತಿರುಗಿ ಬರೋದಕ್ಕೆ ಶುರು ಆಗೋದು. ಖಂಡಿತ, ಯಾಕಂದ್ರೆ ಮೇಲ್ಗಡೆಯಿಂದ ಎಷ್ಟೇ ಮುಚ್ಚಿದ್ರು ಕೂಡ ಕಾಯಿಲೆ ಅನ್ನೋದು ಒಳಗಡೆಯಿಂದ ಇದ್ದಾಗ ಸೊ ಅದು ಮತ್ತೆ ಮತ್ತೆ ತಿರುಗಿ ಬರ್ತಾ ಇರೋದನ್ನ ನೋಡ್ತಾ ಇದೀವಿ. ಸೊ ಆ ತರ ಕಾಯಿಲೆ ನೆಗ್ಲೆಕ್ಟ್ ಮಾಡ್ತಾ ಬಂದಲ್ಲಿ ಅದೇ ಒಂದು ಇನ್ಫೆಕ್ಷನ್ ಏನಾಗ್ತಾ ಬರುತ್ತೆ, ಸೊ ಡೀಪರ್ ಪಾರ್ಟ್ಸ್ ಹರಡ್ತಾ ಹರಡ್ತಾ ಈ ಒಂದು ಜಾಯಿಂಟ್ಸ್ ಗಳಿಗೂ ಕೂಡ ಇಫೆಕ್ಟ್ ಮಾಡೋದಕ್ಕೆ ಶುರು ಮಾಡೋದು. ಸೊ ಇಲ್ಲಿ ನಾವು ಸಿಂಪ್ಟಮೆಟಿಕಲಿ ನೋಡೋದಾಗಿದ್ರೆ, ಸೊ ಒಂದು ಸ್ಕಿನ್ ಸಮಸ್ಯೆ ಜೊತೆಗೆ ಈ ಒಂದು ಆರ್ಥ್ರೈಟಿಸ್ ಅನ್ನೋದು ನೋಡಕ್ ಶುರು ಮಾಡ್ತೀವಿ. ಸೊ ಅದನ್ನೇ ನಾವು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತಾ ಇದೀವಿ. ಇಲ್ಲಿ ಲಕ್ಷಣಗಳು ನೋಡೋದಾಗಿದ್ರೆ, ಒಂದು ನೋವು, ಎರಡನೇದು ಆ ಒಂದು ಜಾಯಿಂಟ್ ಅಲ್ಲಿ ಕಂಪ್ಲೀಟ್ ಮೂವ್ಮೆಂಟ್ ಮಾಡಕ್ ಆಗ್ತಿಲ್ಲ, ಸ್ಪೆಷಲಿ ಮುಂಜಾನೆ ಎದ್ದ ಕೂಡಲೇ ನನಗೆ ಯಾವುದೇ ರೀತಿ ಈ ಒಂದು ಜಾಯಿಂಟ್ಸ್ ಅಲ್ಲಿ ಮೂವ್ಮೆಂಟೇ ಮಾಡಕ್ ಆಗಲ್ಲ, ನಡಿಯಕ್ಕೆ ಆಗಲ್ಲ ಅನ್ನೋ ತರ ನೋವು ಕಾಣಿಸಕ್ ಶುರು ಆಗೋದು. ಸ್ವಲ್ಪ ಈ ಒಂದು ತಣ್ಣನೆ ನೀರಲ್ಲಿ ಕೆಲಸ ಮಾಡಿದ್ರೆ ಸಾಕು, ನೋವು ಜಾಸ್ತಿ ಆಗ್ತಾ ಇದೆ. ಅದ್ರ ಜೊತೆಗೆ ಆ ಒಂದು ಜಾಯಿಂಟ್ ಅಲ್ಲಿ ಊತ ಬರಕ್ ಶುರು ಆಗೋದು, ಸೊ ಜಾಯಿಂಟ್ ನ ಕಂಪ್ಲೀಟ್ ಫೋಲ್ಡ್ ಮಾಡಕ್ ಆಗ್ತಿಲ್ಲ. ಇನ್ನೂ ಹಾಗೆ ನೆಗ್ಲೆಕ್ಟ್ ಮಾಡ್ತಾ ಬಂದಲ್ಲಿ ಈ ಒಂದು ಜಾಯಿಂಟ್ ನ ಯೂನಿಫಾರ್ಮಿಟಿ ಕೂಡ ಕಳ್ಕೊಳ್ಳುತ್ತೆ. ಹೌದು, ನಂಜನಗೂಡಿಂದ ಒಂದು ಕರೆ ಇದೆ, ಚಿಕ್ಕರಾಜು ಅವರು ಮಾತಾಡ್ತಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ. ಈಗ ಪ್ರಶ್ನೆ ಕೇಳಿ, ಏನಾಗಿದೆ ನಿಮ್ಗೆ ಸಮಸ್ಯೆ? ಮೇಡಮ್, ನನಗೆ ಒಂದು 7 years ಬ್ಯಾಕ್. ಓಕೆ, ಹೇಳಿಪ್ಪ, ಏನ್ ಸಮಸ್ಯೆ ಆಗಿತ್ತು? 7 years ಬ್ಯಾಕ್ ನಿಂದ ಮೇಡಮ್. ಓಕೆ. ಹೆಬ್ಬೆರಳು ಒಂಥರ ಊತ ಬಂದು ಕೆಂಪು ಕಲರ್ ಬರ್ತಾ ಇತ್ತು ಮೇಡಮ್. ಸೊ ಅದನ್ನ ನಾನು ತೋರಿಸಿ ನೀವು ಹೇಳಿದ ರೀತಿ ನಾನು ಟ್ರೀಟ್ಮೆಂಟ್ ತಕತಿದ್ದೆ ಮೇಡಮ್. ಓಕೆ ಸರ್. ಅದು ತಕತ ಅದು ನಾನು ಯೂರಿಕ್ ಆಸಿಡ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನ ಟೆಸ್ಟ್ ಮಾಡಿದಾಗ ಇಟ್ ಇಸ್ ಕಾಲ್ಡ್ ಗೌಟ್ ಅಂತ ಜೆ ಎಸ್ ಎಸ್ ಹಾಸ್ಪಿಟಲ್ ನನಗೆ ರಿಯೋ ಮೆಟಾಲಜಿಸ್ಟ್ ಡಾಕ್ಟರ್ ಹೇಳಿದ್ರು ಸರ್. ಓಕೆ ಸರ್, ಅದು ಶಾಶ್ವತವಾಗಿ ನನಗೆ ಹೋಗ್ಲಿಲ್ಲ ಸರ್. ನಿಜವಾಗ್ಲೂ ನನಗೆ ಜಾಯಿಂಟ್ ಪೇನ್ ಆಗಿ ಇಮ್ಮಡಿ ಜಾಸ್ತಿ ನೋಯ್ತಾ ಇದೆ, ನಡೆಯಕ್ಕೆ ಆಗ್ತಾ ಇಲ್ಲ ಸರ್. ಓಕೆ, ಸೊ ನಿಮ್ಮ ವಯಸ್ಸೀಗ? ನನ್ನ ವಯಸ್ಸೀಗ ಆಲ್ರೆಡಿ 58 ಕ್ರಾಸ್ ಆಯ್ತು ಸರ್ ಅಕ್ಟೋಬರ್ಗೆ. ಓಕೆ ಓಕೆ. ಸೊ ಫಸ್ಟ್ ಆಫ್ ಆಲ್ ಒಂದ್ ನೋಡಿ, ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ಈಗ ಇಷ್ಟು ದಿನ ಕಾಯಿಲೆನ ಬಿಡ್ತಾ ಇದ್ದೀರಾ ಅನ್ನೋದಕ್ಕೋಸ್ಕರ ಕಾಯಿಲೆ ಬಿಡ್ಕೊಂಡು ಹೋಗ್ತಾ ಇದೆ. ಈಗ ಯೂರಿಕ್ ಆಸಿಡ್ ಅಂಶ ಜಾಸ್ತಿ ಆಗಿದೆ ಅಂದಾಗ ಎಷ್ಟೋ ಜನ ಏನ್ ಮಾಡ್ತಿದ್ದಾರೆ, ಹೊರಗಡೆಯಿಂದ ಆರ್ಟಿಫಿಷಿಯಲ್ ಟ್ಯಾಬ್ಲೆಟ್ಸ್ ಗಳನ್ನ ತಗೊಂಡ್ಬಿಟ್ಟು ಆ ಯೂರಿಕ್ ಆಸಿಡ್ ನ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆದ್ರೆ ಆ ಟ್ಯಾಬ್ಲೆಟ್ ಇಂದ ಅವತ್ತಿನ ದಿವಸಕ್ಕೆ ಮಾತ್ರ ಸ್ವಲ್ಪ ಕಂಟ್ರೋಲ್ ಇಟ್ಕೋಬಹುದು, ಹೊರತಾಗಿ ಒಳಗಡೆ ಕಾಯಿಲೆ ಮಾತ್ರ ದಿನದಿಂದ ದಿನಕ್ಕೆ ಅದು ಹಾಗೆ ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ. ಹಾಗಾಗಿ ನಮ್ಮ ಹೋಮಿಯೋಪತಿಯಲ್ಲಿ ಮೇನ್ಲಿ ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ನೋಡಿ, ಯೂರಿಕ್ ಆಸಿಡ್ ಅಂಶದಲ್ಲಿ ವ್ಯತ್ಯಾಸ ಆಗ್ತಾ ಇರೋದಕ್ಕೆ ಏನ್ ಕಾರಣ ಇದೆ, ಮೆಟಾಬಾಲಿಕ್ ಫಂಕ್ಷನಿಂಗ್ ಅಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗಿದೆ, ಅದನ್ನ ಸರಿಪಡಿಸೋದಕ್ಕೆ ಇಲ್ಲಿ ಚಿಕಿತ್ಸೆ ಅನ್ನೋದು ಕೊಡ್ತಾ ಇದ್ದೀವಿ. ಹಾಗಾಗಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡೋದ್ರ ಜೊತೆಗೆ ಅದ್ರ ರಿಲೇಟೆಡ್ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇದೆ, ಅಂದ್ರೆ ಬೇರೆ ಜಾಯಿಂಟ್ಸ್ ಗಳಿಗೆ ಏನ್ ಹರಡ್ತಾ ಇದೆ ಅದು, ಅದನ್ನ ನಿಲ್ಸೋದ್ರ ಜೊತೆಗೆ ಅದರಿಂದ ಸಂಪೂರ್ಣ ಹೊರಬರಕ್ಕೂ ಕೂಡ ಹೆಲ್ಪ್ ಆಗ್ತಾ ಇದೆ. ಒಂದ್ಸಲ ರಿಪೋರ್ಟ್ ಜೊತೆಗೆ ಬಂದು ಭೇಟಿಯಾದಲ್ಲಿ ನಿಮ್ಮ ಸಮಸ್ಯೆಯಿಂದ ಸಂಪೂರ್ಣ ಹೊರಬರಕ್ಕೆ ಹೆಲ್ಪ್ ಮಾಡಬಹುದು ನೋಡಿ. ಹೌದು, ಖಂಡಿತ, ಥ್ಯಾಂಕ್ ಯು. ಈಗ ಸರ್, ನಾವು ತುಂಬಾ ಜನರನ್ನ ಪೇಷಂಟ್ಸ್ ನೋಡ್ತೀವಿ, ಅವರ ಶಾಶ್ವತವಾಗಿ ಅಂಗವೈಕಲ್ಯತೆ ಆಗ್ಬಿಟ್ಟಿರುತ್ತೆ ಕೆಲವರಿಗೆಲ್ಲ. ಆ ಗ್ರೇಡ್ ಬರೋ ಮೊದಲೇ ಅಂದ್ರೆ ನಮ್ಮ ಹೋಮಿಯೋಪತಿಯಲ್ಲಿ ಯಾವ ರೀತಿಯ ಒಂದು ಟ್ರೀಟ್ಮೆಂಟ್ ಸಿಗುತ್ತೆ? ಸೊ ಜನರಲಿ ಈ ತರ ಒಂದು ಆರ್ಥ್ರೈಟಿಸ್ ಅಲ್ಲಿ ಯಾವುದೇ ಒಂದು ಆರ್ಥ್ರೈಟಿಸ್ ತಗೊಳ್ಳಿ, ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾ ಇದೀವಿ, ಸೆಕೆಂಡ್ ಗ್ರೇಡ್ ಇಂದ ಥರ್ಡ್ ಗ್ರೇಡ್ ಹೋಗ್ತಾ ಇದೆ, ಥರ್ಡ್ ಗ್ರೇಡ್ ಇಂದ ಫೋರ್ತ್ ಗ್ರೇಡ್ ಗೆ ಹೋಗ್ತಾ ಇದೆ ಅಂದಾಗ ಆ ಒಂದು ಜಾಯಿಂಟ್ ನ ಯೂನಿಫಾರ್ಮಿಟಿ ಅನ್ನೋದೇ ಕಳ್ಕೊಳ್ಳೋ ಸ್ಥಿತಿಗೆ ರೀಚ್ ಆಗೋದು. ಈಗ ಆಸ್ಟಿಯೋ ಆರ್ಥ್ರೈಟಿಸ್ ಅಲ್ಲಿ ನೋಡ್ತಾ ಇರ್ತೀವಿ, ಈ ಒಂದು ಮಂಡಿ ನೋವು ಅನ್ನೋದು ಇನಿಷಿಯಲಿ ಸ್ಟಾರ್ಟ್ ಆಗಿರುತ್ತೆ. ಸೊ ನೋವು ಬರ್ತಾ ಇದೆ ಅಂತ ನೋವಿನ ಮಾತ್ರೆ ತಗೊಳ್ಳೋದು ಅಥವಾ ಮಸಾಜ್ ಮಾಡ್ಕೊಳ್ಳೋದು ಹಾಗೆ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಒಂದು 6 ತಿಂಗಳ ವರ್ಷ ಅಂದಾಗ ಅದೇ ಒಂದು ಜಾಯಿಂಟ್ ಅಲ್ಲಿ ಊತ ಕಾಣಿಸ್ಕೊಳ್ಳೋದು, ಆ ಒಂದು ಜಾಯಿಂಟ್ ನ ಕಂಪ್ಲೀಟ್ ಫೋಲ್ಡ್ ಮಾಡಕ್ ಆಗ್ತಿಲ್ಲ ಅನ್ನೋ ಸ್ಥಿತಿಗೆ ರೀಚ್ ಆಗೋದು, ಅಥವಾ ಮೆಟ್ಲ ತಿಳಿಯಕ್ ಆಗ್ತಿಲ್ಲ ನನಗೆ, ಅಥವಾ ಫ್ಲೋರ್ ಮೇಲೆ ಕೂತ್ಕೊಂಡಿದ್ದೀನ ಸಪೋರ್ಟ್ ಇಲ್ಲದೆ ನನಗೆ ಎದ್ದೇಳಕ್ ಆಗೋದಿಲ್ಲ, ಸ್ವಲ್ಪ ದೂರ ನಡೆದ್ರೆ ಸಾಕು ತುಂಬಾನೇ ನೋವಾಗುತ್ತೆ, ಈ ತರ ಅವರ ಲೈಫ್ ಸ್ಟೈಲ್ ಅಲ್ಲೇ ಚೇಂಜಸ್ ಅನ್ನೋದು ನೋಡಕ್ ಶುರು ಮಾಡ್ತೀವಿ. ಇದೆಲ್ಲ ಆದ್ರೂ ಹಾಗೆ ನೆಗ್ಲೆಕ್ಟ್ ಮಾಡ್ತಿದೀವಿ ಅಂದಾಗ ಯಾವಾಗ ಕೊನೆ ಹಂತಕ್ಕೆ ರೀಚ್ ಆಗ್ತಾ ಇದೆ ಆ ಒಂದು ಜಾಯಿಂಟ್ ನ ಯೂನಿಫಾರ್ಮಿಟಿ ಅನ್ನೋದು ಯಾವಾಗ ಕಳ್ಕೊಳ್ಳುತ್ತೆ, ಸೊ ಆ ಒಂದು ಜಾಯಿಂಟ್ ಅಲ್ಲಿ ನಾವು ಒತ್ತಡ ಹಾಕ್ಬಿಟ್ಟು ನಡೆಯೋಕ್ಕೂ ಆಗಲ್ಲ, ಸೊ ಬೆಡ್ ರಿಡನ್ ಆಗೋ ಸ್ಥಿತಿಗೆ ರೀಚ್ ಆಗುವಂತ ಕಾಯಿಲೆ ಈ ಆರ್ಥ್ರೈಟಿಸ್ ಅಂತ. ಕೊಡಗುಯಿಂದ ಶಿವಣ್ಣ ಅವರು ಕರೆ ಮಾಡ್ತಾರೆ. ಓಕೆ ಓಕೆ. ಎಷ್ಟು ದಿವಸ ಆಯ್ತು ಈಗ ಜಾಯಿಂಟ್ಸ್ ಪೇನ್ ಸ್ಟಾರ್ಟ್ ಆಗ್ಬಿಟ್ಟು?
ಓಕೆ, ಅದ್ರ ಜೊತೆಗೆ ಈಗ ನೋವು, ಮಂಡಿ ನೋವು ಅಥವಾ ಜಾಯಿಂಟ್ಸ್ ಪೇನ್ ಹೇಳ್ತಾ ಇದ್ರಲ್ಲ, ಅದು ಯಾವಾಗಿಂದ ಸ್ಟಾರ್ಟ್ ಆಗಿದೆ? ಹಲೋ, ಕೇಳಿಸ್ತಾ ಇದೀನ? ನಿಮ್ಮ ಪ್ರಶ್ನೆ ಕೇಳಿ ಶಿವಣ್ಣ ಅವರೇ. ಒಂದು ಹೇಳ್ತಾ ಇದ್ರು ಡಯಾಬಿಟಿಸ್ ಇದೆ, ಅದ್ರ ಜೊತೆಗೆ ಈಗ ಜಾಯಿಂಟ್ಸ್ ಪೇನ್ ಕೂಡ ಸ್ಟಾರ್ಟ್ ಆಗಿದೆ ಅಂತ. ಸೊ ಡಯಾಬಿಟಿಸ್ ಇದ್ದಾಗ ಜನರಲ್ ಎಷ್ಟೋ ಜನರಲ್ ನಾವು ನೋಡ್ತಾ ಇದೀವಿ, ಈಗ ಡಯಾಬಿಟಿಸ್ ಇರೋರ್ಗೆ ಒಂದು 5-6 ವರ್ಷದಲ್ಲೇ ಈ ಒಂದು ಜಾಯಿಂಟ್ಸ್ ಪೇನ್ ಅನ್ನೋದು ಕೂಡ ಕಾಡೋದಕ್ಕೆ ಶುರು ಆಗ್ತಾ ಬರೋದು. ಯಾಕಂದ್ರೆ ಡಯಾಬಿಟಿಸ್ ನ ನಾವು ಮೆಟಾಬಾಲಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ದೇಹದಲ್ಲಿರೋ ಮೆಟಾಬಾಲಿಸಮ್ ಅಲ್ಲೇ ಯಾವಾಗ ವ್ಯತ್ಯಾಸಗಳಾಗ್ತಾ ಇದೆ ಅವಾಗ ಈ ಒಂದು ಡಯಾಬಿಟಿಸ್ ಅನ್ನೋದು ಹುಟ್ಕೊಳ್ತಾ ಇರೋದು. ಈಗ ಮೆಟಾಬಾಲಿಸಮೇ ಕರೆಕ್ಟ್ ಆಗಿ ನಡೀತಾ ಇಲ್ಲ ಅಂದಾಗ, ಸೊ ಜೊತೆ ಜೊತೆಗೆ ಈ ಒಂದು ಕ್ಯಾಲ್ಸಿಯಂ ಮೆಟಾಬಾಲಿಸಮ್ ಆಗಿರ್ಬೋದು, ವಿಟಮಿನ್ D3 ವ್ಯತ್ಯಾಸಗಳಾಗಿರ್ಬೋದು ಸಹಜವಾಗಿ ಕಾಣಿಸ್ಕೊಂಡೇ ಕಾಣಿಸ್ಕೊಳ್ಳುವಂತ ಸಾಧ್ಯತೆ. ಹಾಗಾಗಿ ಆರ್ಥ್ರೈಟಿಸ್ ಸಮಸ್ಯೆ ಕೂಡ ಕಾಮನ್ ಆಗಿನೇ ಡಯಾಬಿಟಿಸ್ ಇರೋರಿಗೆ ನಾವು ನೋಡ್ತಕ್ಕಂಥದ್ದು. ಅಂಬಿಕಾ ಅವರಿದ್ದಾರೆ ಇಂಡಿಯಿಂದ. ನಮಸ್ತೆ ಅಂಬಿಕಾ ಅವರೇ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಪ್ರಶ್ನೆ ಕೇಳಿ, ಮಾ ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ ಹಲೋ ಸರ್, ನಮ್ಮ ಅಮ್ಮ ಅವರಿಗೆ ಮಂಡೆ ನೋವಿದೆ ಸರ್. ಎಷ್ಟು ದಿವಸ ಆಯ್ತು ಅಮ್ಮ ಈಗ ಸ್ಟಾರ್ಟ್ ಆಗಿ? ಈಗ ಒಂದ್ ವರ್ಷ ಆಯ್ತು ಸರ್. ಓಕೆ, ಅವರ ವಯಸ್ಸು ಎಷ್ಟಿದೆ ಅಮ್ಮ ಈಗ? ಈಗ 45 ಇರ್ಬೋದು ಸರ್. ಓಕೆ, ಸೊ ಎಲ್ಲ ತೋರಿಸ್ಕೊಂಡಿದ್ರ ಇಷ್ಟಕ್ ಮುಂಚೆ? ತೋರಿಸಿದೀವಿ, ಸಣ್ಣ ಪುಟ್ಟ ಹಾಸ್ಪಿಟಲ್ ಹೋಗಿ ತೋರಿಸಿದೀವಿ ಸರ್, ಹೊಟ್ಟೆ ಕಮ್ಮಿ ಆಗ್ತಾ ಇಲ್ಲ. ಸಣ್ಣ ಪುಟ್ಟ ಒಂದೊಂದು ದಿವಸಕ್ಕೊಂದು ಡೈಲಿ ಮಾತ್ರೆ ತಗೊಂಡ್ರೆ ಸ್ವಲ್ಪ ಅಷ್ಟೇ ಕಮ್ಮಿ ಆಗೋದು, ಆ ನಂತರ ಮತ್ತೆ ನೋವು ಚಾಲು ಆಗುತ್ತೆ ಸರ್. ನಿಜವಾಗ್ಲು, ಯಾಕಂದ್ರೆ ಈಗ 45 ವಯಸ್ಸು ಅಂತ ಹೇಳ್ತಾ ಇದ್ರಲ್ಲ, ಈ ಒಂದು ವಯಸ್ಸಲ್ಲಿ ನಾವು ಮುಟ್ಟು ನಿಂತು ಹೋಗೋ ಸಮಯ ಅಂತ ಹೇಳ್ತೀವಿ. ಅಂದ್ರೆ 48 ಈ ಮಧ್ಯದಲ್ಲಿ ಯಾವಾಗಾದ್ರೂ ಒಂದು ಮುಟ್ಟು ಅನ್ನೋದು ನಿಲ್ಲೋ ಸಮಯ ಇರುತ್ತೆ. ಈ ಒಂದು ಮುಟ್ಟು ಯಾವಾಗ ನಿಲ್ಲಕ್ ಶುರು ಆಗ್ಬಿಡುತ್ತೆ, ನಮ್ಮ ದೇಹದಲ್ಲಿರೋ ಈ ಒಂದು ಹಾರ್ಮೋನ್ಸ್ ಲೆವೆಲ್ಸ್ ಅಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಸೊ ಅದ್ರ ಮೂಲಕ ಈ ತರ ಜಾಯಿಂಟ್ಸ್ ಪೇನ್ ಕಾಣಿಸ್ಕೊಳ್ಳೋದು, ಅದ್ರ ಜೊತೆಗೆ ತುಂಬಾ ಇರಿಟೇಷನ್ ಆಗ್ತಾ ಇರುತ್ತೆ, ಕೋಪ ಜಾಸ್ತಿ ಬರೋದು, ನಿಶಕ್ತಿ ಆಗ್ತಾ ಇರುತ್ತೆ, ಮೈಕೈ ನೋವು ಬರ್ತಾ ಇರುತ್ತೆ, ಕೆಲಸ ಮಾಡೋದಕ್ಕೆ ಆಸಕ್ತಿ ಇರೋದಿಲ್ಲ. ಸೊ ಇದನ್ನ ನಾವು ಪೋಸ್ಟ್ ಮೆನೋಪಾಸಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಅಮ್ಮ. ಇದಕ್ಕೂ ಕೂಡ ಟ್ರೀಟ್ಮೆಂಟ್ ಅನ್ನೋದು ಇದೆ ಅಮ್ಮ, ಒಂದು ಶಾಶ್ವತ ಪರಿಹಾರ ಕೊಡೋದ್ರಲ್ಲೂ ಕೂಡ ಹೆಲ್ಪ್ ಮಾಡ್ತಾ ಇದ್ದೀವಿ. ಸೊ ಒಂದ್ಸಲ ಬಂದು ನೀವು ಭೇಟಿಯಾದಲ್ಲಿ ಎಕ್ಸಾಕ್ಟ್ ಆಗಿ ಏನ್ ಕಾರಣ ಇದೆ, ಈಗ ಕಾಯಿಲೆ ಎಷ್ಟು ಮಟ್ಟಿಗೆ ಬೆಳೆದಿದೆ, ಎಕ್ಸಾಮಿನೇಷನ್ ಮೂಲಕ ತಿಳ್ಕೊಬಹುದು. ಅದ್ರ ಜೊತೆಗೆ ಯಾವ ರೀತಿ ಟ್ರೀಟ್ಮೆಂಟ್ ಅಗತ್ಯ ಇದೆ, ಎಷ್ಟು ಸಮಯ ಬೇಕಾಗತ್ತೆ, ಈ ಎಲ್ಲದರ ಮಾಹಿತಿ ಅನ್ನೋದು ಕೊಡೋದ್ರ ಜೊತೆಗೆ ಸೊ ಟ್ರೀಟ್ಮೆಂಟ್ ಕೂಡ ಕೊಡೋದ್ರಲ್ಲಿ ಹೆಲ್ಪ್ ಮಾಡಬಹುದು ನೋಡಿ. ನಮಸ್ಕಾರ. ಥ್ಯಾಂಕ್ ಯು, ಥ್ಯಾಂಕ್ ಯು ಮಾ. ರಂಗಣ್ಣ ಅವರಿದ್ದಾರೆ ಸರ್, ಅವರ ಪ್ರಶ್ನೆಯನ್ನು ಕೇಳ್ಬೋದು. ಹಲೋ, ನಮಸ್ತೆ ರಂಗಣ್ಣ ಅವರೇ. ನಿಮ್ಮ ಪ್ರಶ್ನೆ ಏನ್ ಕೇಳಿ ಡಾಕ್ಟರ್ ಇದ್ದಾರೆ, ಮಾತಾಡಿ. ಓಕೆ, ನನಗೆ ಅಲ್ಲೇ L4 L5 ಡಿಸ್ ಸ್ವಲ್ಪ ಮಿಸ್ಟೇಕ್ ಆಯ್ತು ಅಂತ ಹೇಳಿದ್ರು MRI ಸ್ಕ್ಯಾನ್ ಮಾಡಿದಾಗ. ಓಕೆ, ಅದು ಸ್ವಲ್ಪ ಮೆಡಿಸಿನ್ ಕೊಟ್ಟಾಗ ಕಡಿಮೆ ಆಗ್ತಿತ್ತು. ಓಕೆ, ಅದು ಮೆಡಿಸಿನ್ ಮುಗಿಸ್ಲಿ ಮತ್ತೆ ನೋವು ಬಂದು ಇವಾಗ 1 kilometer ನಡ್ಕೊಂಡು ಹೋಗ್ಬಿಟ್ರೆ ಕಾಲು ನೋವು ಅಲ್ಲೇ ಕೆಳಗೆ ಕುತ್ಕೋಬೇಕನ್ಸುತ್ತೆ. ನಿಜವಾಗ್ಲು ಹಿಂಗಾಗಿ ತುಂಬಾ ನೋವು, ರಾತ್ರಿ ಒಂದು ನಿಂತಿ ಬರಲ್ಲ, 2 ಗಂಟೆ ತರ ಒಂದು ಸ್ವಲ್ಪ ನಿಂತು ಬರುತ್ತೆ, 2 ಗಂಟೆ ಸ್ವಲ್ಪ ನಿಂತು ಬರಲ್ಲ. ಓಕೆ, ಹೀಗಾಗಿ ಅಲ್ಲಿಂದ ನಿಂತು ಹೀನತೆ ಒಂದು ಆಮೇಲೆ ಇದು ನೋವು ಒಂದು ಸಿಕ್ಕಾಪಟ್ಟಿ ನೋವು ಅನುಭವಿಸ್ತೀನಿ ಸರ್ ನಾನು. ಓಕೆ ಸರ್, ತೊಂದರೆ ಇಲ್ಲ. ನಿನ್ನೆ ನಿಮ್ಗೆ ಕಾಲ್ ಸೆಂಟರ್ ಫೋನ್ ಮಾಡಿದ್ದೀನಿ ಸರ್ ನಾನು. ಓಕೆ, ಅವರು ಇಲ್ಲ ನೀವು ಹೊಸಪೇಟಿಗೆ ಬಂದ್ರಿ ಅಂತ ಹೇಳಿದ್ರು, ಅದಕ್ಕೆ ನನಗೆ ಸ್ವಲ್ಪ ಪರಾಚಿ ಇವಾಗ ನನ್ನ ಹತ್ರ ಕಾಸಿಲ್ಲ ಅಲ್ಲಿ ಹೊಸಪೇಟಿಗೆ ಬಂದು ಮೆಡಿಸಂದ್ರೆ ಹೋಗೋದಕ್ಕೆ. ಓಕೆ, ಅದಕ್ಕೆ ಇವಾಗ ನಿಮ್ಮ ಮುಖಾಂತರ ನನಗೆ ಏನು ಸಮಸ್ಯೆ ಕೊಡ್ತೀರಿ ಸರ್? ಒಂದು ನೋಡಿ, ಈ ತರ ನೋವು ಬರ್ತಾ ಇದೆ ಅನ್ನೋದು, ಈಗ ಕತ್ತಿಂದ ಕೆಳಗಡೆ ಕೂತ್ಕೊಳ್ಳೋ ಭಾಗದವರೆಗೂ ಟೋಟಲ್ 33 ಮೂಳೆಗಳಿದೆ. ಇದು ಈ ಒಂದು ಮೂಳೆಗಳ ಮಧ್ಯೆಯಿಂದನೇ ನರಗಳು ಪಾಸ್ ಆಗಿರೋದು. ಆ ಒಂದು ನರಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಮೇಲ್ಗಡೆ ಒಂದು ಲೇಯರ್ ಫಾರ್ಮ್ ಆಗಿರುತ್ತೆ, ಅದನ್ನೇ ನಾವು ಡಿಸ್ಕ್ ಅಂತ ಕರಿತೀವಿ. ಯಾವಾಗ ಈ ಮೂಳೆಗಳು ಸವೆತಕ್ಕೊಳಗಾಗ್ತಾ ಇದೆ, ಅದರ ಡೆನ್ಸಿಟಿ ಅನ್ನೋದು ಕಳ್ಕೊಳಕ್ ಶುರು ಆಗ್ಬಿಡತ್ತೆ, ಆ ಮೂಳೆಗಳ ಮಧ್ಯೆ ಅನ್ನೋದು ಗ್ಯಾಪ್ ಏನಿದೆ ಕಮ್ಮಿ ಆಗ್ತಾ ಬರೋದು. ಯಾವಾಗ ಮೂಳೆಗಳ ಮಧ್ಯೆ ಗ್ಯಾಪ್ ಕಮ್ಮಿ ಆಗ್ತಾ ಇದೆ ಅಂದಾಗ ಆಟೋಮೆಟಿಕಲಿ ಆ ಒಂದು ಡಿಸ್ಕ್ ಮೇಲೆ ಒತ್ತಡ ಕೂಡ ಬೀಳಕ್ ಶುರು ಆಗ್ಬಿಡತ್ತೆ. ಆ ಒತ್ತಡ ಬಿದ್ದು 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 ಯಾವಾಗ ಆ ಡಿಸ್ಕ್ ಅಲ್ಲಿ ಊತ ಅನ್ನೋದು ಕಾಣಿಸ್ಕೊಳಕ್ ಶುರು ಆಗ್ಬಿಡತ್ತೆ. ಆ ಒಂದು ಊತದ ಮೂಲಕ ನರಗಳು ಮಧ್ಯೆಯಿಂದನೇ ಪಾಸ್ ಆಗಿರೋದ್ರಿಂದ ಆ ಒಂದು ಮಧ್ಯೆಯಿಂದ ಪಾಸ್ ಆಗಿರೋ ನರಗಳ ಮೇಲೆ ಒತ್ತಡ ಬೀಳಕ್ ಶುರು ಆಗೋದು. ಆ ಒತ್ತಡದಿಂದ ಮೇಲ್ಗಡೆ ನೋವು ಕಾಣಿಸ್ತಾ ಇರುತ್ತೆ,
ಈಗ ನೋವು ಬರ್ತಾ ಇದೆ ಅಂದಾಗ ಜನರಲ್ಲಿ ನಾವೆಲ್ಲ ಏನ್ ಮಾಡ್ತೀವಿ, ನೋವು ಅನ್ನೋದೇ ಕಾಯಿಲೆ ಅನ್ಕೊಂಡು ಅದಕ್ಕೆ ಮಾತ್ರ ಟ್ರೀಟ್ಮೆಂಟ್ ತಗೋತಾ ಇರ್ತೀವಿ. ಆದ್ರೆ ನೋವಿನ ಹಿಂದ್ಗಡೆ ಆ ಒಂದು ನರಗಳೇನು ಒತ್ತಡಕ್ಕೊಳಗಾಗ್ತಾ ಇದೆ, ಅದ್ರ ಫಂಕ್ಷನಿಂಗ್ ಅಲ್ಲಿ ಏನ್ ವ್ಯತ್ಯಾಸ ಆಗ್ತಾ ಇದೆ, ಅದಕ್ಕೆ ನಾವು ಟ್ರೀಟ್ಮೆಂಟ್ ಪಡ್ಕೊಂಡಲ್ಲಿ ಸಮಸ್ಯೆಯಿಂದ ಸಂಪೂರ್ಣ ಹೊರಬರಕ್ ಹೆಲ್ಪ್ ಆಗುತ್ತೆ. ಈ ತರ ಕಾಯಿಲೆಗೆ ನಾವು ಲಂಬಾರ್ ಸ್ಪಾಂಡಿಲೋಸಿಸ್ ಅಥವಾ ಈ ಒಂದು L4 L5 ಅಲ್ಲಿ ಡಿಸ್ಕ್ ಬಲ್ಜ್ ಆಗಿದೆ ಅನ್ನೋ ತರ MRI ಸ್ಕ್ಯಾನ್ ಅಲ್ಲಿ ನೋಡೋದು. ಅದೇ ತರ ಮೋಸ್ಟ್ ಕಾಮನ್ ಆಗಿ ಈ ಒಂದು ಕತ್ತಲು ಕೂಡ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ತೀವಿ. ಈ ಸಮಸ್ಯೆನೂ ಸಹಜವಾಗಿ ನೋಡ್ತಾ ಇದ್ದೀವಿ, ಟ್ರೀಟ್ಮೆಂಟ್ ಇದೆ, ಆಪರೇಷನ್ ಇಲ್ದೇನೆ ಅದನ್ನ ಸರಿಪಡಿಸೋಕ್ಕೂ ಹೆಲ್ಪ್ ಆಗ್ತಾ ಇದೆ. ರಿಪೋರ್ಟ್ ಜೊತೆಗೆ ಒಂದ್ಸಲ ಬಂದು ಭೇಟಿಯಾಗಿ ಟೆನ್ಷನ್ ತಗೋಬೇಡಿ, ಅದನ್ನ ಸರಿಪಡಿಸೋಕ್ ಹೆಲ್ಪ್ ಮಾಡಬಹುದು. ಓಕೆ ಖಂಡಿತ. ಬೆಳಗಾವಿಯಿಂದ ಮತ್ತೊಂದು ಕರೆ ಇದೆ ಸರ್, ಮಹಾಂತೇಶ್ ಮಾತಾಡ್ತಾರೆ. ನಮಸ್ತೆ ಮಹಾಂತೇಶ್ ಅವರೇ. ಹೇಳಿ ಮೇಡಮ್. ನಿಮ್ಮ ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳಿ. ಮೇಡಮ್, ನಮ್ಮ ತಂದೆಯವರಿಗೆ 58 ವಯಸ್ಸು. ಈಗ ಅವ್ರ ಕಾಲು ವಯಸ್ಸಲ್ಲಿ ತುಂಬಾ ಕೆಲಸ ಮಾಡಿರೋದ್ರಿಂದ ನೀಯಲ್ಲಿ ಫುಲ್ ಪ್ರಾಬ್ಲಮ್ ಆಗಿದೆ. ಎರಡ್ ಕಡೆ ತೋರಿಸಿದೀವಿ ಸರ್ ಈಗಾಗಲೇ. ಅವ್ರ ಏನ್ ಹೇಳಿದಾರೆ ಅಂದ್ರೆ, ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡ್ಬೇಕು, ನಿಮ್ಮಲ್ಲಿ ನೀ ಆಲ್ರೆಡಿ ಕೆಟ್ಟೋಗಿದೆ, ಎರಡರಲ್ಲಿ ಎರಡೂ ಕೆಲವು ಒಂದ್ಕೊಂದು ಕುಡ್ಕೊಂಡಿದೆ, ನೀವು ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡ್ಬೇಕು, ಈಗ ಬೇರೆ ಆಪ್ಷನ್ ಇಲ್ಲ ನಿಮ್ ಹತ್ರ ಅಂತ ಹೇಳ್ತಾ ಇದಾರೆ. ಓಕೆ, ಈಗ ಅವರು ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡ್ಕೊಳ್ಳಕ್ ತಯಾರೇನೆ ಇಲ್ಲ ನಿಜವಾಗ್ಲು. ಈಗ ಒಂದು ಅವ್ರ ಕೆಲ್ಸ ಅವ್ರು ಮಾಡ್ಕೋಬಹುದಾ, ಓಡಾಡ್ಕೊಂಡಿದಾರ? ಓಡಾಡ್ಕೊಂಡಿಲ್ಲ, ಅವ್ರಿಗೆ ತುಂಬಾ ಪೇನ್ ಆಗ್ತಾ ಇದೆ, ಬೆಳಿಗ್ಗೆ ಎದ್ದ ಕೂಡ್ಲೇನು ಪೇನ್ ಆಗ್ತಾ ಇದೆ, ನಡ್ಕೊಂಡು ಹೋಗ್ತಾ ಇದ್ರೆ ಪೇನ್ ಆಗ್ತಾ ಇದೆ, ನಡೆಯಕ್ ಬರ್ತಾ ಇಲ್ಲ ಅಂದ್ರೆ ನಡೀತಾ ಇದಾರೆ, ಆದ್ರೂ ಕೂಡ ನೋವು ಮಾಡ್ಕೊಂಡು ನಡೀತಾ ಇದಾರೆ. ನಿಜವಾಗ್ಲು. ಒಂದ್ ನೋಡಿಪ್ಪ, ಮೂಳೆಗಳು ಕಂಪ್ಲೀಟ್ ಆಗಿ ಸವೆತಕ್ಕೊಳಗಾಗಿದೆ, ಒಂದಕ್ಕೊಂದು ಕೂಡ್ಕೊಂಡಿದೆ ಅಂದಾಗ ನಮಗ್ ಕಾಲ್ ಎತ್ತಿಡಕ್ಕೂ ಆಗಲ್ಲ ಅನ್ನೋ ಸ್ಥಿತಿಗೆ ರೀಚ್ ಆಗುತ್ತೆ. ಅಂದ್ರೆ ಮಲ್ಕೊಂಡೇ ಇರಬೇಕಾಗತ್ತೆ ಹೊರತಾಗಿ ಬೇರೆ ಕೆಲ್ಸನೆ ಮಾಡಕ್ಕಾಗಲ್ಲ. ಈಗ ನಡೀತಾ ಇದ್ರೆ ನೋವು ಬರ್ತಾ ಇದೆ ಅಂದಾಗ, ಸೊ ಇನ್ನೂ ಕಾಲ ಅಂತೂ ಮೀರಿಲ್ಲ, ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದ್ರೆ ನೀ ರೀಪ್ಲೇಸ್ಮೆಂಟ್ ಅನ್ನೋದು ಯಾವ ರೀತಿ ಇದೆ ಅಂದ್ರೆ, ಈಗ ವಯಸ್ಸಾಗ್ತಾ ಆಗ್ತಾ ಆ ಏಜ್ ಆದೋರಲ್ಲಿ ನಾವು ಆಪರೇಷನ್ಗೆ ತಗೊಂಡು ಹೋಗ್ತೀವಿ ಅಂದ್ರೆ, ಸೊ ಇನ್ನೂ ಕಾಯಿಲೆನ ನಾವು ಜಾಸ್ತಿ ಮಾಡ್ತಾ ಇದೀವಿ ಅಂದಾಗ ಆಗುತ್ತೆ, ಹೊರತಾಗಿ ಅದರಿಂದ ಹೊರಬರಕ್ ಆಗೋದಿಲ್ಲ. ಸೊ ಈ ತರ ಒಂದು ಕಾಯಿಲೆಗಳಿಗೆ ಹೋಮಿಯೋಪತಿಯಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಇದೆ, ಅದು ಆಪರೇಷನ್ ಇಲ್ದೇನೆ ಮೆಡಿಸಿನ್ಸ್ ಮೂಲಕನೆ ನಾವು ಹೆಲ್ಪ್ ಮಾಡ್ತಾ ಇದೀವಿ. ಸೊ ಒಂದ್ಸಲ ನೀವು ಕರ್ಕೊಂಡು ಬಂದಲ್ಲಿ ಎಕ್ಸಾಮಿನೇಷನ್ ಮೂಲಕ ಯಾವೊಂದು ಗ್ರೇಡ್ ಅಲ್ಲಿ ಇದೆ ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ಟು ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋ ಸ್ಥಿತಿಗೆ ತಗೊಂಡೋಗೋದು, ಒಂದು ನೋವಿಂದ ಹೊರಬರಕ್ಕೂ ಕೂಡ ಹೆಲ್ಪ್ ಮಾಡ್ಬೋದು ಅಂತ ತಿಳಿಸ್ಬೋದು. ಥ್ಯಾಂಕ್ ಯು ಪ, ಥ್ಯಾಂಕ್ ಯು. ಸಿದ್ದಪ್ಪ ಅವ್ರು ಇದಾರೆ ಸರ್, ಒಂದ್ ಕರೆ ಇದೆ. ನಮಸ್ತೆ ಸಿದ್ದಪ್ಪ ಅವರೇ, ನಿಮ್ ಪ್ರಶ್ನೆ ಏನ್ ಕೇಳಿ, ಪ್ರಶ್ನೆ ಕೇಳಿ. ಅರಸೀಕೆರೆ. ಹಲೋ. ಹಲೋ. ಮಂಡಿ ನೋವು. ಮಂಡಿ ನೋವು ಎಷ್ಟು ದಿವಸ ಆಯ್ತು? ಮಂಡಿ ನೋವು ಸುಮಾರು ಈಗ 2.5 ವರ್ಷ ಪೂರ್ತಿಯಿಂದ ಮಂಡಿ ನೋವು. ಓಕೆ. ಆಮೇಲೆ ಸೊಂಟ ನೋವು ಈಗ ಸುಮಾರು 8 ವರ್ಷದಿಂದ ಸೊಂಟ ನೋವು ಇದೆ. ಓಕೆ. ಹಾ ಹಾ ಹಾ. ಆಯುರ್ವೇದಿಕ್ ಮೆಡಿಸಿನ್ ತಗೊಳ್ತಾ ಇದ್ದೀನಿ. ಓಕೆ. ಆಲೋಪತಿ ಮೆಡಿಸಿನ್ ತಗೊಳ್ತಾ ಇದ್ದೀನಿ. ಓಕೆ. ಹಾ ಹಾ. ಅದಿಷ್ಟಾಗಿ ಜೋರ ಆದಾಗ ಆಲೋಪತಿ ಮೆಡಿಸಿನ್ ತಗೊಂಡು ಇಂಜೆಕ್ಷನ್ ತಗೊಳ್ತೇನೆ. ಎಲ್ಲಾನು ಟ್ರೈ ಮಾಡಿದ್ದಾರೆ. ನಿಜವಾಗ್ಲು. ಅದರಲ್ಲೂ ಇಷ್ಟೆಲ್ಲ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಯಾವ್ದೇ ಸೊಲ್ಯೂಷನ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದೀರಾ. ಸೊ ಜನರಲಿ ಈಗ ಎಷ್ಟೋ ಜನ ಪೇಷಂಟ್ಸ್ ಗಳು ನಮ್ಮ ಕ್ಲಿನಿಕ್ ಅಲ್ಲಿ ನೋಡ್ತಾ ಇದೀವಿ. ಸೊ ಎಲ್ಲಾ ಒಂದು ಟ್ರೀಟ್ಮೆಂಟ್ ಪಡ್ಕೊಂಡು ಕೊನೆದಾಗಿ ಸೊ ಹೋಮಿಯೋಪತಿಗೆ ಬರ್ತಾ ಇರೋದು ನೋಡ್ತಾ ಇರ್ತೀವಿ. ಸೊ ಕೊನೆದಾಗಿ ಬಂದ್ರು ಕೂಡ ಸೊ ಯಾವ್ದೇ ರೀತಿ ಅಂದ್ರೆ ನಿರಾಸೆ ಅನ್ನೋದು ಮಾಡದೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಯಾಕಂದ್ರೆ ಹೋಮಿಯೋಪತಿಯಲ್ಲಿ ನಾವು ಮೇನ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದೇ ರೂಟ್ ಕಾಸ್, ಅಂದ್ರೆ ಒಳಗಡೆ ಏನ್ ಕಾರಣಗಳಿದೆ ಬೇರು ಸಮೇತ ತೆಗೆದಾಕೋಕ್ ಹೆಲ್ಪ್ ಮಾಡ್ತಾ ಇರೋದು. ಈ ಒಂದು ವಿಷಯವನ್ನ ಮಾತಾಡ್ತಾ ನಾವು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸಬಹುದು. ಆರ್ಥ್ರೈಟಿಸ್ ಬಗ್ಗೆ ವೀಕ್ಷಕರೇ ನೋಡಿದ್ರಲ್ಲ, ಅನೇಕ ವಿಷಯಗಳನ್ನ ತಿಳ್ಕೊಂಡಿದ್ದೀರಿ. ಇನ್ನಷ್ಟು ಮಾಹಿತಿಗಳನ್ನ ಪ್ರತಿ ವಾರ ಬರುವಂತಹ ನಮ್ಮ ಹೋಮಿಯೋಪತಿ ಕಾರ್ಯಕ್ರಮವನ್ನು ನೋಡ್ತಾ ತಿಳ್ಕೊಳ್ಳಿ ಅಂತ ಹೇಳ್ತಾ ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದ. ನಮಸ್ಕಾರ.